हरिः ॐ जन्माद्यस्य यतोऽन्वयादितरतश्चार्तेष्वभिघ्नस्वराट् तेने ब्रह्महृदयाधिकवये मुह्यन्ति यं सूरयः तेजो वारिमृदां यदा विनिमयो यत्र त्रिसर्गो मृषा दाम्ना स्वेन सदा निरस्तकुहकं सत्यं परं धीमही नमस्तस्ये 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 च वायवे श्रीमदानन्दतीर्थाय प्रख्याताय नमो नमः पृथ्वीमण्डलमध्यस्थपूर्णबोधमतानुगाः वैष्णवा विष्णुहृदया तां नमस्ये गुरोन्म पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे तप्तकाञ्चनसङ्काशम् अक्षमालाङ्कमण्डलं दोर्भेर्ददायं काषायं वसनं राममानसं योगीन्द्रतीर्थवन्द्यादितुलसीदामवक्षसं धामवक्षसं। पूर्णं यशस्शी पुण्यवृद्धये आदित्यादिनवग्रहाशुभकरामेषादयो राशयो नक्षत्रादि सुयोगकाश्यवितास्तद्देवता सद्गणाः मासाब्धार्धवस्तदेव दिवसा सन्ध्यास्तता रात्रयः सर्वे स्तावरजङ्गमा प्रतिदिनं कुर्वन्तु नो मङ्गलं वारो नक्षत्रं विष्णुमेव च योगश्च करणं चैव सर्वं विष्णुमयं जगत् तिथेश्च श्रियमाप्नोति वारादायुष्यवर्धनं नक्षत्रादहरते पापं योगाद्रोगनिवारणं करणात्कारसिद्ध्यर्थं पञ्चाङ्गफलमुष्णते हरिः वो श्रीगुरुप्रियो नमः हरिः वो ಎಲ್ಲ ಭಕ್ತಾದಿಗಳಿಗೆ ಎನ್ ಇ ಎಸ್ ಆರ್ ಎಸ್ ಬೃಂದಾವನ್ ವತಿಯಿಂದ ಯುಗಾದಿಯ ಹಬ್ಬದ ವರ್ಷದ ವಿಶೇಷ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ ಈ ವರ್ಷದಲ್ಲಿಯೇ ರಾಘವೇಂದ್ರ ಅಂತರ್ಗತ ರಾಮಚಂದ್ರ ರೂಪಿ ಪರಮಾತ್ಮ ಎಲ್ಲರಿಗೂ ಕೂಡ ಸುಖ ಶಾಂತಿ ನೆಮ್ಮದಿಯನ್ನು ದೀರ್ಘ ಆಯುಷ್ಯ ಆರೋಗ್ಯವನ್ನು ಕೊಡಲಿ ಅಂತ ನಾವು ಪ್ರಾರ್ಥನೆ ಮಾಡ್ತಾಯಿದ್ದೀವಿ ವಿಶೇಷವಾಗಿ ಈ ವರ್ಷ ಪ್ಲವನಾಮ ಸಂವತ್ಸರ ಈ ಪ್ಲವನಾಮ ಸಂವತ್ಸರದಲ್ಲಿ ವಿಶೇಷವಾಗಿ ಹನ್ನೆರಡು ರಾಶಿಗಳ ಫಲವನ್ನು ತಿಳ್ಕೊಳ್ಳೋಣ ಮೊದಲನೇದಾಗಿ ಮೇಷರಾಶಿಯ ಫಲವನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ಮೇಷರಾಶಿಯವರ ಸ್ವಭಾವವನ್ನು ತಿಳಿಯೋಣ ಮೇಷರಾಶಿ ಮೇಷರಾಶಿಯವರು ಬಹಳ ರೂಪವಂತರಾಗಿರ್ತಾರೆ ಹಾಗೆ ಅವರು ಕೂಡ ಆರೋಗ್ಯದಲ್ಲಿ ಬಹಳ ಕಾಳಜಿಯನ್ನು ವಹಿಸ್ತಾ ಇರ್ತಾರೆ ಅವರಲ್ಲಿ ಆತ್ಮವಿಶ್ವಾಸ ಜಾಸ್ತಿ ಹಾಗೆ ಧೈರ್ಯಶಾಲಿ ಅವರು ಸ್ವಲ್ಪ ಹಠಮಾರಿ ಹಾಗೆ ಕೋಪವು ಕೂಡ ಜಾಸ್ತಿಯಾಗಿರುತ್ತೆ ನ್ಯಾಯ ನೀತಿ ಧರ್ಮವನ್ನು ಸದಾ ಪಾಲಿಸುವವರಾಗಿರ್ತಾರೆ ಯಾವುದೇ ಕೆಲಸ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರೆ ಅದನ್ನು ಸಾಧಿಸದೆ ಬಿಡುವುದಿಲ್ಲ ಅದನ್ನು ಸಾಧಿಸಿಯೇ ತೀರಿಸ್ತಾರೆ ಕೆಲಸದಲ್ಲಿ ಬಹಳ ಶ್ರದ್ಧೆ ಇರುತ್ತೆ ಆದರೆ ಸ್ವಲ್ಪ ಚಂಚಲ ಮನಸ್ಸಾಗಿರುತ್ತಾರೆ ಇವರು ಈ ರಾಶಿಯವರು ಸ್ವತಂತ್ರವಾಗಿರಬೇಕು ಅಂತ ಯಾವಾಗಲೂ ಕೂಡ ಬಯಸುವರಾಗಿರ್ತಾರೆ ಸಾಧಾರಣ ಇವರಿಗೆ ಕೋಪ ಬರುವುದಿಲ್ಲ ಕೋಪ ಬಂದರೆ ಅದನ್ನು ನಿಯಂತ್ರಣ ಮಾಡುವುದು ತುಂಬ ಕಷ್ಟದ ಕಷ್ಟಕರ ಕೆಲಸ ಇವರು ಸ್ವಲ್ಪ ತಾಳ್ಮೆಯಿಂದ ಇದ್ದಾರೆ ಇದ್ದರೆ ಏನು ಬೇಕಾದ್ರೆ ಕೂಡ ಸಾಧನೆ ಮಾಡಬಹುದು ಇವರು ಧರ್ಮದಲ್ಲಿ ಬಹಳ ಆಸಕ್ತಿ ಉಳ್ಳವರಾಗಿರ್ತಾರೆ ಧಾರ್ಮಿಕದಲ್ಲೂ ಕೂಡ ಬಹಳ ಆಸಕ್ತರಾಗಿರ್ತಾರೆ ಇವರಲ್ಲಿ ವಿಶೇಷವಾದ ನಾಯಕತ್ವ ಗುಣವನ್ನು ಹೊಂದಿರ್ತಾರೆ ಅದೇ ರೀತಿಯಾಗಿ ಮೇಷರಾಶಿಗೆ ಅಧಿಪತಿ ಯಾರು ಅಂತ ಹೇಳಿದ್ರೆ ಕುಜ ಮಂಗಳ ಇವರಿಗೆ ಧರಿಸಬೇಕಾದ ರತ್ನ ಯಾವುದು ಅಂತ ಹೇಳಿದ್ರೆ ಹವಳ ಕನಕ ಪುಷ್ಯರಾಗ ಮತ್ತು ಮಾಣಿಕ್ಯ ಇವರಿಗೆ ಅದೃಷ್ಟದ ಬಣ್ಣ ಯಾವುದು ಅಂದರೆ ಬಿಳಿ ಮತ್ತು ಕೆಂಪಾಗಿರುತ್ತೆ ಇವರಿಗೆ ಅದೃಷ್ಟದ ದಿನ ಯಾವುದು ಅಂತ ಹೇಳಿದ್ರೆ ರವಿವಾರ ಮತ್ತು ಮಂಗಳವಾರ ಆಗಿರುತ್ತೆ ಅದೃಷ್ಟದ ದೇವತೆ ಯಾರು ಅಂತ ಹೇಳಿದ್ರೆ ರುದ್ರದೇವರು ಅದೇ ರೀತಿಯಾಗಿ ಮುಖ್ಯ ಪ್ರಾಣದೇವರು ಇವರಿಗೆ ಅದೃಷ್ಟದ ಸಂಖ್ಯೆ ಯಾವುದು ಅಂತ ಹೇಳಿದ್ರೆ ಆರು ಮತ್ತು ಒಂಬತ್ತು ಇವರಿಗೆ ಅದೃಷ್ಟದ ದಿನಾಂಕ ಯಾವುದು ಅಂತ ಹೇಳಿದರೆ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಆಗಿರುತ್ತೆ ಇನ್ನು ಈ ಪ್ಲವ ಸಂವತ್ಸರದ ವಿಶೇಷ ಮೇಷರಾಶಿಯ ಫಲವನ್ನು ತಿಳ್ಕೊಳ್ಳೋಣ ಈ ವರ್ಷದಲ್ಲಿ ಗುರು ಮತ್ತು ಶನಿ ಇರೋದ್ರಿಂದಾಗಿ ಇವರಿಗೆ ಬಹಳ ವಿಶೇಷವಾದ ಶುಭಕರ ಫಲವನ್ನು ಹೊಂದ್ತಾರೆ ಬಹಳ ಅದೃಷ್ಟದ ವರ್ಷ ಆಗಿರುತ್ತೆ ಹಳೆಯ ಕೆಲಸ ಏನಿದೆ ಅದನ್ನೆಲ್ಲ ಶೀಘ್ರ ಅತಿ ಶೀಘ್ರ ಕೈಗೂಡುತ್ತೆ ಹಣವೂ ಕೂಡ ಭಾಳ ಸಂಪಾದನೆ ಆಗುತ್ತೆ ಆದರೆ ರಾಹು ಮತ್ತು ಕೇತು ಎರಡು ಮತ್ತು ಎಂಟನೇ ಮನೆಯಲ್ಲಿ ಇರೋದ್ರಿಂದಾಗಿ ಸ್ವಲ್ಪ ಅನಾರೋಗ್ಯದ ತೊಂದರೆ ಬರುವ ಸಾಧ್ಯತೆ ಇರುತ್ತೆ ಸ್ವಲ್ಪ ಧನನೀಯ ಆಗುವ ಸಂಭವತೆ ಇದೆ ಶತ್ರು ಭಯ ಇತ್ಯಾದಿ ಅನಿಷ್ಟ ಫಲವನ್ನು ಕೂಡ ಅನುಭವಿಸಬೇಕಾಗುತ್ತೆ ಕುಟುಂಬದಲ್ಲಿ ಸ್ವಲ್ಪ ಕಲಹ ವೈಮನಸ್ಯ ಇತ್ಯಲ್ಲ ಇತ್ಯಾದಿಗಳೆಲ್ಲ ತೋರ್ಬೋದು ಆದರೆ ಮೇ ತಿಂಗಳಿಂದ ಕುಜನು ಉತ್ತಮ ಸ್ಥಾನದಲ್ಲಿರೋದರಿಂದಾಗಿ ವ್ಯವಹಾರದಲ್ಲಿ ಒಳ್ಳೆಯ ಪ್ರಗತಿಯಾಗುತ್ತೆ ಪದೋನ್ನತಿಯಾಗುತ್ತೆ ನೆಮ್ಮದಿಯ ಮನಸ್ಸು ದೊರಕುತ್ತೆ ಜೂನ್ ತಿಂಗಳಲ್ಲಿ ಇವರಿಗೆ ಆರೋಗ್ಯದ ಬಗ್ಗೆ ಬಹಳ ಕಾಳಜಿ ವಹಿಸಬೇಕಾಗುತ್ತೆ ಜೂನ್ ತಿಂಗಳಲ್ಲಿ ವಿಶೇಷವಾಗಿ ಆರೋಗ್ಯ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕಾಗುತ್ತೆ ಸ್ವಲ್ಪ ಬಂಧು ಮಿತ್ರರ ಒಂದಿಗೆ ವೈಮನಸ್ಸೆ ಆಗುವ ಸಾಧ್ಯತೆ ಇದೆ ಸ್ವಲ್ಪ ಮನಃಶಾಂತಿ ಇಲ್ಲದಂತೆ ಆಗುವ ಸಾಧ್ಯತೆ ಇರುತ್ತೆ ಇನ್ನು ಜುಲೈ ತಿಂಗಳಲ್ಲಿ ಕುಜನೂ ಅನುಕೂಲ ಸ್ಥಾನದಲ್ಲಿ ಇರೋದ್ರಿಂದಾಗಿ ಸಂತಾನ ಇಲ್ಲದವರಿಗೆ ಸಂತಾನ ಅಭಿವೃದ್ಧಿ ಆಗುತ್ತೆ ಉದ್ಯೋಗದಲ್ಲಿ ಮಹತ್ತರ ಅಭಿವೃದ್ಧಿ ಆಗುತ್ತೆ ವ್ಯವಹಾರದಲ್ಲೂ ಕೂಡ ಹಣಕಾಸು ಇತ್ಯಾದಿಗಳೆಲ್ಲ ಸಂಪಾದನೆ ಆಗುವ ಸಂಭವತೆ ಇದೆ ಇನ್ನು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲೂ ಕೂಡ ಬಹಳ ಶುಭ ಫಲವನ್ನೇ ಕೊಡ್ತಾರೆ ಎಲ್ಲವನ್ನೂ ಕೂಡ ನಿಭಾಯಿಸ್ತಾರೆ ಏನೇ ತೊಂದರೆ ಬಂದರೂ ಕೂಡ ಅದನ್ನೆಲ್ಲ ನಿಭಾಯಿಸಿ ಮುನ್ನುಗ್ತಾರೆ ಆದರೆ ಇನ್ನು ನವಂಬರ್ ಡಿಸೆಂಬರು ಈ ಈ ತಿಂಗಳಲ್ಲಿ ಆರೋಗ್ಯದ ಬಗ್ಗೆ ಬಹಳ ಗಮನ ಕೊಡಬೇಕಾಗುತ್ತೆ ಸ್ವಲ್ಪ ಧನದ ಬಗ್ಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಚಿಂತೆ ಬರುವ ಸಾಧ್ಯತೆ ಇರುತ್ತೆ ಆಪತ್ತುಗಳು ರಸ್ತೆಯಲ್ಲಿ ಹೋಗಬೇಕಾದ್ರೆ ಬಹಳ ಹುಷಾರವಾಗಿ ಜಾಗೃತೆಯಿಂದ ಹೋಗಬೇಕಾಗುತ್ತೆ ನಂತರ ವರ್ಷಾಂತ್ಯವರೆಗೂ ಕೂಡ ಧನಾಭಿವೃದ್ಧಿ ಇತ್ಯ ಕಾರ್ಯ ಕಾರ್ಯಸಿದ್ಧಿ ಬಂಧು ವರ್ಗಗಳ ಸಹಕಾರ ಶತ್ರುನಾಶ ಇತ್ಯಾದಿಗಳೆಲ್ಲ ಶುಭ ಫಲ ದೊರಕುತ್ತೆ ಇವರಿಗೆ ಅದೇ ರೀತಿಯಾಗಿ ಮೇಷರಾಶಿಯವರು ರುದ್ರ ಮತ್ತು ಈ ವರ್ಷದಲ್ಲಿ ವಿಶೇಷವಾಗಿ ಯಾವ ದೇವರ ಆರಾಧನೆ ಮಾಡಿದ್ರೆ ವಿಶೇಷ ಫಲವನ್ನು ಹೊಂದ್ತಾರೆ ಅಂತೇಳಿದ್ರೆ ಒಂದು ರುದ್ರದೇವರು ಗಣಪತಿ ಅದೇ ರೀತಿಯಾಗಿ ಸುಬ್ರಹ್ಮಣ್ಯ ದೇವರ ವಿಶೇಷ ಸೇವೆಯನ್ನು ಮಾಡಿದ್ರೆ ಅವರಿಗೆ ಉತ್ತಮವಾದ ಫಲವನ್ನು ಕಾಡ್ತಾರೆ ಅಂತ ವಿಶೇಷವಾಗಿ ಮೇಷರಾಶಿಯನ್ನು ಮೇಷರಾಶಿಯ ಪ್ಲವನಾಮ ಸಂವತ್ಸರದ ಮೇಷರಾಶಿಯ ಫಲವನ್ನು ತಿಳಿಸಿಕೊಟ್ಟಿದ್ದಾರೆ ಓಂ ಸ್ವಸ್ತಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಇನ್ನು ಪ್ಲವ ಸಂವತ್ಸರದ ರಾಶಿಯ ಫಲವನ್ನು ವಿಚಾರ ಮಾಡೋಣ ಹಾಗೆ ವೃಷಭ ರಾಶಿಯ ಸ್ವಭಾವವನ್ನು ಕೂಡ ತಿಳ್ಕೊಳ್ಳೋಣ ಈ ವೃಷಭ ರಾಶಿಯವರು ಬಹಳ ವಿಶ್ವಾಸಿಯಾಗಿರ್ತಾರಂತೆ ಅದೇ ರೀತಿಯಾಗಿ ಬಹಳ ನಂಬಿಕಸ್ಥರು ಕೂಡ ಆಗಿರ್ತಾರೆ ಯಾವತ್ತೂ ಕೂಡ ಉದ್ರೇಕವನ್ನು ಅಂತೆ ಏನೇ ಸಂಕಲ್ಪ ಮಾಡಿದ್ರೂ ಅದು ಯಾರಿಂದನೂ ಕೂಡ ಬದಲಾಯಿಸೋದಕ್ಕಾಗಲ್ಲಂತೆ ಅದನ್ನು ಮಾಡಿಯೇ ತಿರ್ತಾರಂತೆ ಬಹಳ ಆಕರ್ಷಕ ವ್ಯಕ್ತಿಯನ್ನು ವ್ಯಕ್ತಿತ್ವವನ್ನು ಹೊಂದಿರ್ತಾರೆ ಅದೇ ರೀತಿಯಾಗಿ ಸಮಾಜ ಸೇವೆಯಲ್ಲೂ ಕೂಡ ಬಹಳ ಆಸಕ್ತಿಯಾಗಿರ್ತಾರೆ ಇವರಿಗೆ ಮುಂದೆ ಆಗುವ ಗ್ರಹಣ ಶಕ್ತಿ ವಿಶೇಷವಾಗಿರುತ್ತೆ ಮುಂದೆ ಏನಾಗುತ್ತೋ ಅದನ್ನು ಸೂಚನೆ ಕೊಡುವ ಶಕ್ತಿ ಈ ರಾಶಿಯವರಿಗಿರುತ್ತೆ ಬಹಳ ಆತ್ಮವಿಶ್ವಾಸವೂ ಕೂಡ ಹೆಚ್ಚಾಗಿರುತ್ತೆ ಎಂಥ ಕಠಿಣ ಸಮಸ್ಯೆ ಬಂದರೂ ಕೂಡ ತಕ್ಷಣ ಪರಿಹಾರ ಮಾಡಿಕ ಮಾಡಿಕೊಳ್ತಾರಂತೆ ಸಮಯಕ್ಕೆ ತಕ್ಕ ಬುದ್ಧಿವಂತಿಕೆಯನ್ನು ತೋರಿಸ್ತಾರಂತೆ ಇವರು ಕೀರ್ತಿ ಮತ್ತು ಪ್ರತಿಷ್ಠೆಯನ್ನು ಬಯಸುವವರಾಗಿರ್ತಾರೆ ಹಾಗೆ ಖರ್ಚು ಕೂಡ ಬಹಳ ಮಾಡ್ತಾರೆ ಆತುರವಾಗಿ ಯಾವುದೇ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳೋದಿಲ್ಲಂತೆ ಅದೇ ವಿ ಅದೇ ರೀತಿಯಾಗಿ ವಿತಂಡ ವಾದವನ್ನು ಮಾಡುವರಾಗಿರ್ತಾರಂತೆ ಹಾಗೆ ಈ ವೃಷಭರಾಶಿಯ ಪ್ಲವ ಸಂವತ್ಸರದ ಫಲವನ್ನು ಕೂಡ ತಿಳ್ಕೊಳ್ಳೋಣ ಈ ವರ್ಷದಲ್ಲಿ ಇವರಿಗೆ ಮಿಶ್ರ ಫಲವು ಕೂಡ ಇದೆ ಕೆಲವು ಸತಿ ಶುಭ ಕೆಲವು ಸತಿ ತೊಂದರೆ ಬರುವ ಸಾಧ್ಯತೆಯೇ ಇದೆ ಅದನ್ನು ಈಗ ವಿಚಾರ ಮಾಡೋಣ ಗುರುವು ನವಮ ಮತ್ತು ದಶಮ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದಾಗಿ ವರ್ಷದ ಆದಿಯಲ್ಲಿ ಕಾರ್ಯ ಕೆಲಸಗಳೆಲ್ಲ ನಿಧಾನಗತಿಯಿಂದ ಸಿದ್ಧಿಸುತ್ತದಂತೆ ವರ್ಷದ ಆದಿಯಲ್ಲಿ ಏನೇ ಕೆಲಸ ಕಾರ್ಯಗಳೆಲ್ಲ ಇದ್ದರೂ ಕೂಡ ನಿಧಾನವಾಗಿ ಮುಂದುವರಿಯುತ್ತಂತೆ ಅದೇ ರೀತಿಯಾಗಿ ಒಂಬತ್ತನೇ ಸ್ಥಾನದಲ್ಲಿ ಶನಿಯು ಬರುವುದರಿಂದಾಗಿ ಮಿಶ್ರ ಫಲವನ್ನು ಕೊಡ್ತಾನಂತೆ ಶುಭ ಮತ್ತು ಅಶುಭ ಫಲ ಎರಡೂ ಕೂಡ ಆಗುವ ಸಾಧ್ಯತೆ ಇದೆ ಇನ್ನು ಜನ್ಮದಲ್ಲಿ ರಾಹು ಸಂಚಾರ ಮಾಡೋದ್ರಿಂದಾಗಿ ಆರೋಗ್ಯದ ತೊಂದರೆ ಈ ವರ್ಷದಲ್ಲಿ ಬರುವ ಸಾಧ್ಯತೆ ಇದೆ ಸ್ವಲ್ಪ ಆರೋಗ್ಯದ ಬಗ್ಗೆ ಬಹಳ ಎಚ್ಚರವನ್ನು ವಹಿಸಬೇಕಾಗುತ್ತೆ ಏಪ್ರಿಲ್ ಮತ್ತು ಮೇಯಲ್ಲಿ ಕೆಲಸ ಕಾರ್ಯಗಳೆಲ್ಲ ಅಡಚಣೆ ಬರುವ ಸಾಧ್ಯತೆ ಇದೆ ಬಂಧು ವಿರಸ ಧರ್ಮ ಕಾರ್ಯಾದಿಗಳಿಗೆಲ್ಲ ವಿಘ್ನ ಕಿರುಕುಳ ಮನಸ್ಸಿಗೆಲ್ಲ ಕಿರುಕುಳ ಆಗುವ ಸಾಧ್ಯತೆ ಇದೆ ಅನಾರೋಗ್ಯ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗುತ್ತೆ ಹಣದ ಬಗ್ಗೆ ಕೊರತೆ ಬರುವ ಸಾಧ್ಯತೆ ಇದೆ ಉದ್ಯೋಗದಲ್ಲಿಯೂ ಕೂಡ ವಂಚನೆ ಆಗುವ ಸಾಧ್ಯತೆ ಇದೆ ವ್ಯಾಪಾರ ಏನೇ ಮಾಡಬೇಕಾದರೂ ಕೂಡ ವಿಚಾರಣೆ ಮಾಡಿ ಜಾಗೃತೆಯಿಂದ ವ್ಯವಹಾರನ್ನೆಲ್ಲ ಮಾಡಬೇಕು ಅದೇ ರೀತಿಯಾಗಿ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಕೂಡ ಮಿಶ್ರಫಲದ ಅನುಭವಕ್ಕೆ ಅನುಭವ ಬರುತ್ತಂತೆ ಮಿಶ್ರಫಲ ಒಳ್ಳೆಯದು ಆಗುತ್ತೆ ಸ್ವಲ್ಪ ತೊಂದರೆಯೂ ಕೂಡ ಬರುವ ಸಾಧ್ಯತೆ ಇದೆ ನಂತರ ಜೂನ್ ಜುಲೈಯಲ್ಲಿ ಮಿಶ್ರ ಫಲ ಬರುವ ಸಾಧ್ಯತೆ ಇದೆ ಕಷ್ಟವೂ ಬರುತ್ತೆ ಸುಖವೂ ಕೂಡ ಸಿಗುತ್ತೆ ನಂತರ ಆಗಸ್ಟ್ನಿಂದ ಕಾರ್ಯಸಿದ್ಧಿ ಧನ ಎಲ್ಲ ಅಭಿವೃದ್ಧಿ ಆಗುತ್ತೆ ಸ ಹಣ ಹಣಕಾಸಿನ ವಿಚಾರದಲ್ಲೆಲ್ಲ ತೊಂದರೆ ಎಲ್ಲ ಪರಿಹಾರ ಆಗುತ್ತೆ ಸ್ಥಾನಮಾನ ಗೌರವಗಳೆಲ್ಲ ಪ್ರಾಪ್ತ ಆಗುತ್ತೆ ಡಿಸೆಂಬರ್ ತಿಂಗಳಲ್ಲಿ ಮಾತ್ರ ಸ್ವಲ್ಪ ಕೆಲಸದ ವಿಷಯದಲ್ಲಿ ಜಾಗೃತಿಯನ್ನು ನಿರ್ವಹಿಸಬೇಕಾಗುತ್ತೆ ಕೆಲಸದ ವಿಷಯದಲ್ಲಿ ಜಾಗೃತಿ ತಪ್ಪಿದರೆ ಅನಾಹುತ ಆಗುವ ಸಾಧ್ಯತೆ ಇದೆ ತದನಂತರ ಉದ್ಯೋಗ ವ್ಯಾಪಾರದಲ್ಲಿ ಲಾಭ ಇತ್ಯಾದಿಗಳೆಲ್ಲ ಬರುತ್ತೆ ಶತ್ರುನಾಶ ಬಂಧುಗಳ ಸಹಕಾರ ಮನೆಯಲ್ಲೆಲ್ಲ ಮಂಗಳ ಇತ್ಯಾದಿಗಳೆಲ್ಲ ಶುಭ ಫಲ ಆಗುತ್ತೆ ಇನ್ನು ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಪ್ರಯಾಣದ ವಿಷಯದಲ್ಲಿ ಸ್ವಲ್ಪ ಜಾಗೃತಿಯಾಗಿರಬೇಕು ಸ್ವಲ್ಪ ದೇಹಕ್ಕೆ ಅನಾರೋಗ್ಯ ಬರುವ ಸಾಧ್ಯತೆ ಇದೆ ಕುಟುಂಬ ಸಮಸ್ಯೆ ಇತ್ಯಾದಿಗಳೆಲ್ಲ ಬರುವ ಸಾಧ್ಯತೆ ಇದೆ ಹಣದ ಅಡಚಣೆ ವ್ಯವಹಾರದಲ್ಲಿ ಅಡಚಣೆ ಕಾರ್ಯಭಂಗ ಇತ್ಯಾದಿಗಳೆಲ್ಲ ಸಂಭವಿಸ್ತದೆ ಮತ್ತು ಮುಂದೆ ಶುಭ ಫಲ ಇತ್ಯಾದಿಗಳೆಲ್ಲ ಬರುವ ಸಾಧ್ಯತೆ ಇದೆ ಅದೇ ರೀತಿಯಾಗಿ ಈ ವೃಷಭ ರಾಶಿಯವರು ಭಗವಂತ ವಿಷ್ಣುವನ್ನು ವಿಶೇಷವಾಗಿ ಸೇವೆ ವಿಷ್ಣು ಶಾಸ್ತ್ರನಾಮ ಇತ್ಯಾದಿಗಳೆಲ್ಲ ನಿತ್ಯ ಪಠನೆ ಮಾಡೋದ್ರಿಂದಾಗಿ ಎಲ್ಲ ಶುಭ ಫಲವೆಲ್ಲ ಪರಿಹಾರ ಆಗಿ ಶುಭ ಫಲನ್ನೇ ಹೊಂತಾರೆ ಅಂತ ಪ್ಲವ ಸಂವತ್ಸರದ ವಿಶೇಷ ವೃಷಭ ರಾಶಿಯ ಫಲವನ್ನು ತಿಳಿಸಿಕೊಟ್ಟಿದ್ದಾರೆ ಓಂ ಸ್ವಸ್ತಿ ಸರ್ವೇ ಜನ ಸುಖಿನೋ ಭವಂತು ಶ್ರೀ ಗುರುಭ್ಯೋ ನಮ ಹರಿ ಓಂ ಇನ್ನು ಪ್ಲವ ಸಂವತ್ಸರದ ಮಿಥುನ ರಾಶಿಯ ಫಲವನ್ನು ವಿಚಾರ ಮಾಡೋಣ ಹಾಗೆ ಮಿಥುನ ರಾಶಿಯ ಸ್ವಭಾವವನ್ನು ತಿಳ್ಕೊಳ್ಳೋಣ ಈ ಮಿಥುನ ರಾಶಿಯವರಿಗೆ ಮಾನಸಿಕ ಸಮ ಸಾಮರ್ಥ್ಯ ಹೆಚ್ಚಾಗಿರುತ್ತಂತೆ ಬಹಳ ದೃಢ ವಿಶ್ವಾಸ ದೃಢ ನಂಬಿಕೆ ಇರುತ್ತೆ ಇವರಲ್ಲಿ ಆತ್ಮವಿಶ್ವಾಸ ಜಾಸ್ತಿ ಇರುತ್ತಂತೆ ಅದೇ ಯಾವುದೇ ಸಿಕ್ಕ ಅವಕಾಶವನ್ನು ಕೂಡ ಸರಿಯಾಗಿ ಬಳಸಿಕೊಳ್ಳುವ ಸಾಮರ್ಥ್ಯ ಇವರಲ್ಲಿರುತ್ತೆ ಸ್ವಪ್ರತಿಷ್ಠೆ ಅಹಂ ಸ್ವಪ್ರತಿಷ್ಠೆ ಅನ್ನೋದು ಹೆಚ್ಚಾಗಿರುತ್ತೆ ಇವರಲ್ಲಿ ಕೆಲಸ ಯಾವುದೇ ಕೆಲಸ ಕೊಟ್ಟು ಕೊಟ್ಟರು ಕೂಡ ಜಾಗೃತೆಯಿಂದ ಅದನ್ನೆಲ್ಲ ಮುಂದುವರಿಸ್ತಾರಂತೆ ವಾದ ವಿವಾದಗಳಲ್ಲೆಲ್ಲ ಬಹಳ ಆಸಕ್ತಿ ಇರುತ್ತಂತೆ ಚರ್ಚೆ ಇತ್ಯಾದಿಗಳೆಲ್ಲ ಪ್ರಯಾಣದಲ್ಲೂ ಕೂಡ ಬಹಳ ಆಸಕ್ತಿ ಹೊಂದಿರೋರಾಗಿರ್ತಾರೆ ಆದರೆ ಇವರಿಗೆ ಸ್ಥಿರ ಬುದ್ಧಿ ಕಡಿಮೆ ಬೇವರ ಬೇರೆಯವರ ಮಾತನ್ನು ಕೇಳಿ ಕೆಲಸ ಮಾಡುವುದು ಅದೇ ರೀತಿಯಾಗಿ ಮಾತಿನಲ್ಲಿ ಇವರನ್ನು ಮಾತಿನಲ್ಲಿ ಸೋಲಿಸೋದು ಬಹಳ ಕಷ್ಟ ಅಂತೆ ಹಾಸ್ಯ ಪ್ರವೃತ್ತಿಯನ್ನು ಹೊಂದಿರೋರಾಗಿರ್ತಾರೆ ಅದೇ ರೀತಿಯಾಗಿ ಅತಿಸೂಕ್ಷ್ಮಗ್ರಾಹಿ ಏನು ವಿಷಯವನ್ನು ಹೇಳಿದ್ರು ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾರಂತೆ ಇವರು ಏಕಲವ್ಯದಂತೆ ಗುರುಗಳಿಲ್ಲದೇ ಬಹಳ ವಿದ್ಯೆಯನ್ನು ಕಲ್ತಿರೋರಾಗಿರ್ತಾರೆ ಅದೇ ರೀತಿಯಾಗಿ ಮಿಥುನ ರಾಶಿಗೆ ಅಧಿಪತಿ ಬುಧ ಅದೃಷ್ಟ ರತ್ನ ಯಾವುದು ಅಂದರೆ ಪಚ್ಚೆ ಅದೃಷ್ಟದ ಬಣ್ಣ ಯಾವುದು ಅಂದರೆ ಹಸಿರು ಮತ್ತು ಅಂತೆ ಇವರಿಗೆ ಅದೃಷ್ಟದ ದಿನ ಯಾವುದು ಅಂದರೆ ಬುಧವಾರ ಮತ್ತು ಸೋಮವಾರ ಅದೃಷ್ಟದ ದೇವತೆ ಯಾರು ಅಂದರೆ ಗಣಪತಿ ಇವರಿಗೆ ಅದೃಷ್ಟದ ಸಂಖ್ಯೆ ಯಾವುದು ಅಂತ ಹೇಳಿದ್ರೆ ಐದು ಎರಡು ಆರು ಮತ್ತು ಮೂರು ಅದೇ ರೀತಿಯ ಅದೃಷ್ಟದ ದಿನಾಂಕ ಯಾವುದು ಅಂತ ಹೇಳಿದರೆ ಐದು ಹದಿನಾಲ್ಕು ಮತ್ತು ಇಪ್ಪತ್ತ್ಮೂರು ಆಗಿರುತ್ತೆ ಇನ್ನು ಪ್ಲವ ಸಂವತ್ಸರದ ಮಿಥುನ ರಾಶಿಯ ಫಲವನ್ನು ತಿಳ್ಕೊಳೋಣ ಈ ವರ್ಷದಲ್ಲಿ ಇವರಿಗೆ ಶುಭಾಶುಭ ಫಲ ಎರಡೂ ಕೂಡ ಇದೆ ಅಂತೆ ವರ್ಷದ ಆದಿಯಲ್ಲಿ ಗುರುವು ಸಂಚಾರ ಮಾಡುವುದರಿಂದಾಗಿ ಆ ಗುರುವು ಭಾಗ್ಯಸ್ಥಾನದಲ್ಲಿ ಇರುವುದರಿಂದಾಗಿ ಎಲ್ಲ ಕಾರ್ಯಗಳೆಲ್ಲ ಸಿದ್ಧಿಯಾಗುತ್ತಂತೆ ಕೆಲಸ ಕಾರ್ಯಾದಿಗಳ ಆದರೆ ನಿಧಾನವಾಗಿ ನಡೆಯುತ್ತಂತೆ ಅದೇ ರೀತಿಯಾಗಿ ಎಂಟನೇ ಮನೆಯಲ್ಲಿ ಶನಿ ಹನ್ನೆರಡರಲ್ಲಿ ರಾಹು ಆರನೇ ಸ್ಥಾನದಲ್ಲಿ ಕೇತು ಇರೋದರಿಂದಾಗಿ ಅನಿಷ್ಟ ಫಲವನ್ನು ಕೂಡ ಹೊಂದಬೇಕಾಗುತ್ತೆ ಅನಿಷ್ಟ ಫಲವು ಕೂಡ ಇವರಿಗೆ ಶನಿಯು ಎಂಟನೇ ಸ್ಥಾನದಲ್ಲಿ ಇರೋದ್ರಿಂದಾಗಿ ಸ್ವಲ್ಪ ಆರೋಗ್ಯದ ಬಗ್ಗೆ ಜಾಗೃತಿ ಇರಬೇಕು ದುಃಖ ಅವಮಾನ ಇತ್ಯಾದಿಗಳೆಲ್ಲ ಆಗುವ ಸಾಧ್ಯತೆ ಇದೆ ರಾಹು ನಷ್ಟವನ್ನು ಮಾಡ್ತಾನಂತೆ ವ್ಯಾಪಾರ ಇತ್ಯಾದಿಗಳಲ್ಲಿ ವ್ಯಾಪಾರದ ವಿಷಯದಲ್ಲಿ ಸ್ವಲ್ಪ ಜಾಗೃತಿ ಈ ವರ್ಷ ಜಾಗೃತಿಯಾಗಿರಬೇಕು ಕೇತು ಇರೋದ್ರಿಂದಾಗಿ ಕೇತು ಆರನೇ ಸ್ಥಾನದಲ್ಲಿ ಇರೋದ್ರಿಂದಾಗಿ ಅಧಿಕಾರಿಗಳಿಂದ ಇವರು ಇವರಿಗಿಂತ ದೊಡ್ಡ ಅಧಿಕಾರಿಗಳಿಂದ ಕಿರುಕುಳ ಬರುವ ಸಾಧ್ಯತೆ ಇದೆ ಏಪ್ರಿಲ್ ತಿಂಗಳಲ್ಲಿ ಏಪ್ರಿಲ್ ತಿಂಗಳಿಂದ ನಾಲ್ಕು ತಿಂಗಳು ಕುಜ ಇರೋದ್ರಿಂದಾಗಿ ಅನಾರೋಗ್ಯ ಉದ್ಯೋಗ ಇತ್ಯಾದಿಗಳು ವ್ಯವಹಾರದಲ್ಲೆಲ್ಲ ಅನುಕೂಲ ಆಗುತ್ತೆ ಆದರೆ ಸ್ವಲ್ಪ ಆರೋಗ್ಯದ ಬಗ್ಗೆ ಜಾಗೃತೆಯಾಗಿರಬೇಕು ಬಹಳ ಇತರರಿಂದ ಸ್ನೇಹಿತರಿಂದ ಸಹಕಾರ ಕಾರ್ಯಸಿದ್ಧಿ ಧನವೃದ್ಧಿ ಇತ್ಯಾದಿಗಳೆಲ್ಲ ಶುಭ ಕ ಶುಭ ಫಲಗಳೆಲ್ಲ ಹೊಂದಿದರೂ ಕೂಡ ದುಷ್ಟ ಜನರಿಂದ ದೂರ ಇರಬೇಕಂತೆ ನಮಗೆ ಆಗದಲ್ಲೇ ಇರುವ ಜನರಿಂದ ಸ್ವಲ್ಪ ದೂರ ಇರಬೇಕಂತೆ ಅವರು ಸಹವಾಸ ಮಾಡಿದ್ರೆ ದುಃಖ ಅವಮಾನ ಇತ್ಯಾದಿಗಳನ್ನು ಅನುಭವಿಸುವ ಸಾಧ್ಯತೆ ಇದೆ ಮತ್ತೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಸುಖ ಸೌಭಾಗ್ಯಾದಿಗಳೆಲ್ಲ ಹೊಂದುತ್ತೆ ಆದರೆ ಸ್ವಲ್ಪ ಮಿಶ್ರ ಫಲ ಸೋದರರಿಂದ ಅಸಮಾಧಾನ ಇತ್ಯಾದಿಗಳೆಲ್ಲ ಆಗುವ ಸಾಧ್ಯತೆ ಇದೆ ಸ್ವಲ್ಪ ಮಾನಸಿಕ ಚಿಂತೆ ಶತ್ರು ಕಾಟ ಅಪಕೀರ್ತಿ ಇತ್ಯಾದಿ ಅನಿಷ್ಟ ಫಲವೂ ಕೂಡ ದೊರಕುತ್ತಂತೆ ಅಕ್ಟೋಬರ್ ತಿಂಗಳಿಂದ ಜವನ್ ಜನರವರೆಗೆ ಆರೋಗ್ಯದಲ್ಲೆಲ್ಲ ಅಭಿವೃದ್ಧಿ ಆಗುತ್ತೆ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ ದುಃಖ ಎಲ್ಲ ನಿವೃತ್ತಿ ಆಗುತ್ತೆ ಶತ್ರುಗಳು ಶತ್ರುನಾಶ ಎಲ್ಲ ಶುಭ ಫಲವೆಲ್ಲ ಹೊಂದುತ್ತೆ ಆದರೆ ಮನೆ ಮತ್ತೆ ವಾಹನ ವಿಷಯದಲ್ಲಿ ಆ ಸಂದರ್ಭದಲ್ಲಿ ಮನೆ ಹೊಸ ಮನೆ ತಗೊಳೋದು ಅಥವಾ ಮನೆ ಚೇಂಜ್ ಮಾಡೋದು ಅಥವಾ ವಾಹನ ಹೊಸ ಗಾಡಿ ನೂತನ ವಾಹನ ಇತ್ಯಾದಿಗಳೆಲ್ಲ ತಗೊಳ್ಳೋದು ನಷ್ಟಕರ ಅಂತೆ ನಷ್ಟವನ್ನು ಉಂಟು ಮಾಡುತ್ತೆ ಅದೇ ರೀತಿಯಾಗಿ ಮಕ್ಕಳ ಬಗ್ಗೆ ಚಿಂತೆ ಇತ್ಯಾದಿಗಳೆಲ್ಲ ಸ್ವಲ್ಪ ದುಃಖ ದುಃಖ ಇತ್ಯಾದಿಗಳೆಲ್ಲ ಬರುವ ಸಾಧ್ಯತೆ ಇದೆ ಯಾವುದೇ ಕೆಲಸ ಕಾಂಟ್ರಾಕ್ಟರ್ ಇತ್ಯಾದಿಗಳೆಲ್ಲ ಇದ್ದರೆ ಕೆಲಸಗಾರರಿಂದ ವಿಘ್ನ ಆಗುವ ಯಾವುದೇ ಸ್ವಂತ ಆಫೀಸ್ ಇತ್ಯಾದಿಗಳೆಲ್ಲ ಇದ್ದರೆ ಕೆಲಸಗಾರರಿಂದ ವಿಘ್ನ ಆಗುವ ಸಾಧ್ಯತೆ ಇದೆ ಇನ್ನು ವರ್ಷಾಂತ್ಯದಲ್ಲಿ ಅನಿಷ್ಟ ಫಲವೇ ಮುಂದುವರಿಯುತ್ತಂತೆ ಜನವರಿ ಫೆಬ್ರವರಿ ಇತ್ಯಾದಿಗಳಲ್ಲೆಲ್ಲ ಇವರು ವಿಶೇಷವಾಗಿ ಭಗವಂತ ವಿಷ್ಣುವನ್ನು ಮುಖ್ಯ ಪ್ರಾಣದೇವರನ್ನು ಗುರುಗಳನ್ನು ವಿಶೇಷವಾಗಿ ಸೇವೆ ಮಾಡೋದ್ರಿಂದಾಗಿ ಯಾವುದೇ ಅನಿಷ್ಟ ಫಲ ಬರುವುದಿದ್ರೂ ಕೂಡ ಅನಿಷ್ಟ ಫಲವನ್ನೆಲ್ಲ ನಿವಾರಣೆ ಮಾಡಿ ಇಷ್ಟ ಫಲವನ್ನೇ ಶುಭ ಫಲವನ್ನೇ ಹೊಂದ್ತಾರೆ ಅಂತ ಈ ಮಿಥುನ ರಾಶಿಯ ಈ ಪ್ಲವ ಸಂವತ್ಸರದ ಫಲವನ್ನು ತಿಳಿಸಿದ್ದಾರೆ ಓಂ ಸ್ವಸ್ತಿ ಸರ್ವೇ ಜನಾಖಿನೋದ ಗುರುಭ್ಯೋ ನಮಃ ಹರಿ ಇನ್ನು ಪ್ಲವ ಸಂವತ್ಸರದ ಕರ್ಕಾಟಕ ರಾಶಿಯ ಫಲವನ್ನು ವಿಚಾರ ಮಾಡೋಣ ಅದೇ ರೀತಿಯಾಗಿ ಕರ್ಕಾಟಕ ರಾಶಿಯ ಗುಣ ಮತ್ತು ಸ್ವಭಾವವನ್ನು ತಿಳ್ಕೊಳ್ಳೋಣ ಕರ್ಕಾಟಕ ರಾಶಿಯವರು ಬಹಳ ಬುದ್ಧಿವಂತರಾಗಿರ್ತಾರಂತೆ ಹಾಗೆ ಬಹಳ ವಿಚಾರವಂತರು ಕೂಡ ಆಗಿರ್ತಾರೆ ಆದರೆ ಸ್ವಲ್ಪ ಚಂಚಲ ಮನಸ್ಸಂತೆ ಇವ್ರದ್ದು ಇದು ಮಾಡಬೇಕಾ ಬೇಡವಾ ಮಾಡಬೇಕಾ ಬೇಡವಾ ಅಂತ ಈ ರೀತಿಯಾಗಿ ಚಂಚಲ ಮನಸ್ಸೇ ಇವರಲ್ಲಿರುತ್ತೆ ಆದರೆ ಗಂಭೀರ ಸ್ವಭಾವ ಅಂತೆ ಬಹಳ ಪ್ರತಿಭಾವಂತರಾಗಿರ್ತಾರೆ ಇವರಿಗೆ ಎಷ್ಟೇ ಕೋಪ ಬಂದರೂ ಕೂಡ ಅದನ್ನು ನಿಯಂತ್ರಣೆ ಕಂಟ್ರೋಲ್ ಮಾಡುವ ಶಕ್ತಿ ಮನಸ್ಸು ಇವರಲ್ಲಿರುತ್ತಂತೆ ಅದೇ ಏನೇ ಬೇಕಾ ಏನೇ ಕೆಲಸ ಮಾಡಿದ್ರೂ ಕೂಡ ಇವರ ವಿಶೇಷ ಸ್ವಭಾವ ಏನು ಅಂತ ಹೇಳಿದರೆ ಯಾವುದೇ ಕೆಲಸ ಮಾಡಿದರೂ ಕೂಡ ಅದರಿಂದ ಪ್ರತಿಫಲ ನನಗೇನು ಲಾಭ ಅಂತ ಪ್ರತಿಫಲವನ್ನು ಬಯಸುವವರಾಗಿರ್ತಾರೆ ಇವರು ಯಾರಿಗೂ ಕೂಡ ಕೇಡನ್ನು ಬಯಸೋದಿಲ್ಲಂತೆ ಬಯಸಿದರೂ ಕೂಡ ಆ ಕೇಡಿನಿಂದ ಬೇರೆಯವರಿಗೆ ಒಳ್ಳೆಯದೇ ಆಗುತ್ತಂತೆ ಹಾಗೆ ದೈವ ಭಕ್ತಿ ಜಾಸ್ತಿ ಅಂತೆ ಇವರಲ್ಲಿ ಬಹಳ ಕಲಾ ಪ್ರತಿಭಾವಂತವರಾಗಿರ್ತಾರೆ ಇವರಿಗೆ ಸ್ನೇಹಿತರು ಕೂಡ ಜಾಸ್ತಿಯಂತೆ ಎಲ್ಲ ಸ್ನೇಹಿತ ಎಲ್ಲರೊಟ್ಟಿಗೂ ಕೂಡ ಹೊಂದ್ಕೊಂಡು ಹೋಗುವ ಸ್ವಭಾವ ಇವ್ರದು ಸಾಧು ಸ್ವಭಾವ ಇವರಿಗೆ ಬಹುಭಾಷೆ ತಿಳಿದಿರುತ್ತಂತೆ ಅನೇಕ ಭಾಷೆಯಲ್ಲಿ ಪ್ರವೀಣರಾಗಿರ್ತಾರಂತೆ ಇವರು ಏಕಾಂತ ಪ್ರಿಯರಾಗಿರ್ತಾರೆ ಇವರಿಗೆ ವಿಶೇಷವಾಗಿ ಹಣದ ಕೊರತೆ ಯಾವುದೇ ಬರುವ ಸಾಧ್ಯತೆ ಇರುವುದಿಲ್ಲ ಅದೇ ರೀತಿಯಾಗಿ ಇನ್ನು ಇವರ ಅಧಿಪತಿ ಯಾರು ಅಂತ ತಿಳ್ಕೊಳ್ಳೋಣ ಕರ್ಕಾಟಕ ರಾಶಿಯವರಿಗೆ ಕರ್ಕಾಟಕ ರಾಶಿಯವರಿಗೆ ಅಧಿಪತಿ ಚಂದ್ರ ಅಂತೆ ಇವರಿಗೆ ಅದೃಷ್ಟ ರತ್ನ ಯಾವುದು ಅಂದರೆ ಮುತ್ತು ಅದೃಷ್ಟ ಬಣ್ಣ ಯಾವುದು ಅಂತ ಹೇಳಿದ್ರೆ ಬಿಳಿ ಮತ್ತು ಕೆಂಪು ಅದೃಷ್ಟದ ದಿನ ಯಾವುದು ಅಂದರೆ ಸೋಮವಾರ ಮತ್ತು ಶನಿವಾರ ಇವರಿಗೆ ಅದೃಷ್ಟ ದೇವತೆ ಯಾರು ಅಂದರೆ ರುದ್ರದೇವರಾಗಿರ್ತಾರೆ ಅದೃಷ್ಟದ ಸಂಖ್ಯೆ ಯಾವುದು ಅಂದರೆ ಒಂದು ಎರಡು ನಾಲ್ಕು ಮತ್ತೆ ಏಳು ಅದೃಷ್ಟದ ದಿನಾಂಕ ಯಾವುದು ಅಂತೇಳಿದ್ರೆ ಎರಡು ಹನ್ನೊಂದು ಇಪ್ಪತ್ತು ಮತ್ತು ಇಪ್ಪತ್ತೊಂಬತ್ತಾಗಿರುತ್ತೆ ಇನ್ನು ಕರ್ಕಾಟಕ ರಾಶಿಯ ಈ ಪ್ಲವ ಸಂವತ್ಸರದ ಫಲವನ್ನು ತಿಳ್ಕೊಳ್ಳೋಣ ಕರ್ಕಾಟಕ ರಾಶಿಯವರಿಗೆ ಈ ವರ್ಷದಲ್ಲಿ ದೇವತಾ ಅನುಕೂಲ ಇಲ್ಲ ಅಂತ ದೇವಾನುಗ್ರಹ ಇಲ್ಲ ಅಂತೆ ಗುರುವು ಎಂಟನೇ ರಾಶಿಯಲ್ಲಿರೋದ್ರಿಂದಾಗಿ ಶನಿಯು ಏಳನೇ ರಾಶಿಯಲ್ಲಿ ಸಂಚಾರ ಮಾಡೋದರಿಂದಾಗಿ ಇವರಿಗೆ ದೈವಾನುಗ್ರಹ ಇಲ್ಲಂತೆ ಉತ್ತಮವಾದ ಫಲವೂ ಕೂಡ ಇವರಿಗಿಲ್ಲ ಈ ವರ್ಷದಲ್ಲಿ ಏಪ್ರಿಲ್ ಮೇ ತಿಂಗಳಲ್ಲಿ ಕೆಲಸ ಕಾರ್ಯಗಳೆಲ್ಲ ನಿಧಾನವಾಗಿ ನಡೆಯುತ್ತಂತೆ ಆದರೂ ಕೂಡ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಬರುವುದಿಲ್ಲ ಉದ್ಯೋಗ ವ್ಯವಹಾರದಲ್ಲೆಲ್ಲ ಪ್ರಗತಿನೇ ಆಗುತ್ತೆ ಅಭಿವೃದ್ಧಿನೇ ಆಗುತ್ತೆ ಆರೋಗ್ಯದ ವಿಷಯದಲ್ಲೂ ಕೂಡ ಯಾವುದೇ ತೊಂದರೆ ಬರುವುದಿಲ್ಲ ಆದರೆ ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಸ್ವಲ್ಪ ಆರೋಗ್ಯದ ವಿಷಯದಲ್ಲಿ ವಿಶೇಷವಾಗಿ ಜಾಗರೂಕರಾಗಿರಬೇಕು ಜಾಗೃತಿ ಇರಬೇಕು ಕೇರ್ಲೆಸ್ ಮಾಡಬಾರ್ದು ಅದೇ ರೀತಿಯಾಗಿ ಹಣಕಾಸಿನ ವಿಚಾರದಲ್ಲಿ ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಧನಹಾನಿ ಆಗುವ ಸಂಭವತೆ ಇದೆ ಹಾಗೆ ಬಂಧುವಿಯೋಗ ಇತ್ಯಾದಿ ಅನಿಷ್ಟ ಫಲಗಳಲ್ಲೇ ಆಗುವುದು ಸಾಧ್ಯತೆ ಇದೆ ಹಾಗೇ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ ವ್ಯವಹಾರದಲ್ಲೂ ಕೂಡ ಸ್ವಲ್ಪ ಜಾಗೃತಿ ಆಗಿರಬೇಕು ನಷ್ಟ ಆಗುವ ಸಾಧ್ಯತೆ ಇದೆ ಸ್ಥಾನನಾಶ ಅದೇ ರೀತಿಯಾಗಿ ಶಿರೋಬಾಧೆ ತಲೆಗೆ ಸಂಬಂಧ ಬಕ್ಕಂಥ ಯಾವುದೇ ರೋಗ ಇತ್ಯಾದಿಗಳೆಲ್ಲ ಬರುವ ಸಾಧ್ಯತೆ ಇದೆ ಸ್ವಲ್ಪ ಹುಷಾರಾಗಿರಬೇಕಾಗುತ್ತೆ ಇವರು ಆಗಿರಬೇಕಾಗುತ್ತೆ ನಂತರ ಕಾರ್ಯ ಕೆಲಸಗಳಿಗೆಲ್ಲ ಅಡಚಣೆ ಬರುವ ಸಾಧ್ಯತೆ ಇದೆ ಈ ವರ್ಷ ಪೂರಿ ಪೂರ್ತಿ ಸ್ವಲ್ಪ ತೊಂದರೆಯ ತೊಂದರೆಯಾಗುವ ಸಾಧ್ಯತೆ ಇದೆ ಸ್ವಲ್ಪ ಎಲ್ಲ ವ್ಯವಹಾರದಲ್ಲಾಗ್ಬೋದು ವ್ಯಾಪಾರದಲ್ಲಾಗ್ಬೋದು ಆರೋಗ್ಯದ ವಿಷಯದಲ್ಲಿ ಜಾಗೃತಿ ಆಗಿರಬೇಕು ಇನ್ನು ಮುಂದಿನ ವರ್ಷ ಜನವರಿ ತಿಂಗಳಿಂದ ಜನವರಿ ಫೆಬ್ರವರಿ ಮಾರ್ಚ್ ಈ ಮೂರು ತಿಂಗಳಲ್ಲೂ ಕೂಡ ಎಲ್ಲ ಒಳ್ಳೆಯದು ಉಂಟಾಗುತ್ತೆ ಮಿಶ್ರ ಏನು ಅಂತ ಹೇಳಿದ್ರೆ ಆರೋಗ್ಯದಲ್ಲಿ ಅಭಿವೃದ್ಧಿ ಆಗುತ್ತೆ ನೀವು ಏನು ಕಾರ್ಯವನ್ನು ಮಾಡಬೇಕು ಅಂತ ಇದ್ದೀರ ಕಾರ್ಯ ಸಿದ್ಧಿ ಧನವೃದ್ಧಿ ಹಣಕಾಸಿನ ವಿಚಾರದಲ್ಲೆಲ್ಲ ಅಭಿವೃದ್ಧಿ ಆಗುತ್ತೆ ಎಲ್ಲದಕ್ಕೂ ನೀವು ಏನೇ ಸಮಸ್ಯೆ ಇದ್ದರೆ ಆ ಸಮಸ್ಯೆಗೆಲ್ಲ ಪರಿಹಾರ ಸಿಗುತ್ತಂತೆ ಇದು ಕರ್ಕಾಟಕ ರಾಶಿಯವರಿಗೆ ವಿಶೇಷವಾಗಿ ಫಲವನ್ನು ತಿಳಿಸಿದ್ದಾರೆ ಅದೇ ರೀತಿಯಾಗಿ ಕರ್ಕಾಟಕ ರಾಶಿಯವರು ಈ ವರ್ಷದಲ್ಲಿ ಹರಿ ಮುಖ್ಯಪ್ರಾಣದೇವರು ಮತ್ತು ಹರಿ ಭಗವಂತ ವಿಷ್ಣು ಅದೇ ರೀತಿಯ ಗುರುಗಳ ಸೇವೆಯನ್ನು ವಿಶೇಷವಾಗಿ ನಿತ್ಯವೂ ಕೂಡ ಮಾಡಿದರೆ ಅಂದರೆ ಮುಖ್ಯ ಪ್ರಾಣದೇವರ ಹನುಮಂತ ಸ್ತೋತ್ರ ಅದೇ ರೀತಿಯಾಗಿ ವಾಯುಸ್ತುತಿ ಅದೇ ರೀತಿಯ ವಿಷ್ಣು ಸಹಸ್ರನಾಮ ರಾಘವೇಂದ್ರ ಸ್ತೋತ್ರ ಗುರುಗಳ ಸ್ತೋತ್ರ ಇತ್ಯಾದಿಗಳೆಲ್ಲ ಗುರು ಸೇವೆ ಇತ್ಯಾದಿಗಳೆಲ್ಲ ಮಾಡೋದ್ರಿಂದಾಗಿ ಹರಿಸೇವೆ ವಾಯುಸೇವೆ ಮತ್ತು ಗುರು ಸೇವೆ ಮಾಡೋದ್ರಿಂದಾಗಿ ಯಾವುದೇ ಕಷ್ಟಗಳು ಬರೋದಿದ್ರೂ ಅದನ್ನೆಲ್ಲ ಪರಿಹಾರ ಮಾಡಿಕೊಟ್ಟು ಭಗವಂತನ ಅನುಗ್ರಹದಿಂದ ಶುಭ ಫಲವೇ ಆಗುತ್ತೆ ಅಂತ ಕರ್ಕಾಟಕ ರಾಶಿಯ ವಿಶೇಷ ಫಲವನ್ನು ತಿಳಿಸಿದ್ದಾರೆ ಹರಿಹಿ ಓಂ ಸರ್ವೇ ಜನ ಸುಖಿನೋ ಭವಂತು ಓಂ ಸ್ವಸ್ತಿ ಗುರುಭ್ಯೋ ನಮಃ ಹರಿಹಿ ಓಂ ಇನ್ನು ಪ್ಲವ ಸಂವತ್ಸರದ ಸಿಂಹರಾಶಿಯ ಫಲವನ್ನು ವಿಚಾರ ಮಾಡೋಣ ಅದೇ ರೀತಿಯಾಗಿ ಸಿಂಹರಾಶಿಯ ಸ್ವಭಾವ ಮತ್ತು ಗುಣವನ್ನು ಆದಿಯಲ್ಲಿ ವಿಚಾರ ಮಾಡೋಣ ಈ ಸಿಂಹರಾಶಿಯವರು ಬಹಳ ಆಕರ್ಷಿಸುವ ವ್ಯಕ್ತಿತ್ವ ಇವರಲ್ಲಿ ಇರುತ್ತಂತೆ ವಿಶಾಲವಾದ ಹೃದಯವುಳ್ಳವರಾಗಿರ್ತಾರೆ ವಿಶಾಲವಾದ ಹೃದಯವಂತರು ಇವರಲ್ಲಿ ನಾಯಕತ್ವ ಗುಣ ವಿಶೇಷವಾದ ನಾಯಕತ್ವ ಗುಣ ಇರುತ್ತೆ ಇವರಲ್ಲಿ ಆತ್ಮಸ್ಥೈರ್ಯ ಇವರಲ್ಲಿ ಹೆಚ್ಚು ಇವರು ಯಾರನ್ನೂ ಕೂಡ ಅವಲಂಬಿಸುವುದಿಲ್ಲ ಅಂತೆ ಯಾರಿಗೂ ಕೂಡ ತಲೆಬಾಗುವುದಿಲ್ಲ ಹಿಡಿದ ಕಾರ್ಯವನ್ನು ಸಾಧಿಸದೆ ಬಿಡುವುದಿಲ್ಲ ಅಂತ ಯಾವುದೇ ಕೆಲಸವನ್ನು ಮಾಡ್ತೀನಿ ಅಂತ ಸಂಕಲ್ಪ ಮಾಡಿದರೆ ಅದನ್ನು ಮಾಡಿಯೇ ಮಾಡ್ತಾರಂತೆ ಇವರ ಮುಂದೆ ಶತ್ರು ಕಾಟ ನಡೆಯುವುದಿಲ್ಲ ಅಂತೆ ಯಾವುದೇ ಶತ್ರುಗಳು ಇವರ ಹತ್ರ ಹೊಡೆಯೋದಕ್ಕೆ ಬಡಿಯೋದಕ್ಕೆ ಏನಕ್ಕೆ ಬಂದರೂ ಕೂಡ ಇವರ ಹತ್ರ ನಡೆಯೋದಿಲ್ಲ ಅಂತೆ ಎಲ್ಲದಕ್ಕೂ ಕೂಡ ಧೈರ್ಯವಂತಾರಂತೆ ಇವರು ಜಾಸ್ತಿ ಮುನ್ನುಗ್ತಾರಂತೆ ಸ್ಥಿರವಾದ ಮನಸ್ಸು ಇವರಲ್ಲಿ ಶಿಸ್ತುಬದ್ಧವಾದ ಜೀವನ ಇವರದಾಗಿರುತ್ತೆ ಆತುರತೆಯಿಂದ ಯಾವುದು ಅರ್ಜೆಂಟ್ ಆಗಿ ಯಾವುದು ಕೆಲಸ ಮಾಡಲ್ಲಂತೆ ಎಲ್ಲ ಕೆಲಸ ಮಾಡಬೇಕಾದ್ರೂ ಕೂಡ ವಿಚಾರ ಮಾಡಿಯೇ ಕೆಲಸ ಮಾಡ್ತಾರಂತೆ ಇವರಲ್ಲಿ ಸ್ವಾಭಿಮಾನ ಹೆಚ್ಚಾಗಿರುತ್ತೆ ಇವರು ವಂಚನೆ ಎಂಬುದೇ ಇವರಿಗೆ ತಿಳಿದಿರುದಿಲ್ಲಂತೆ ಯಾವುದೇ ಕೆಲಸ ಮಾಡ ಯಾವುದೇ ನಿರ್ಧಾರ ಮಾಡಬೇಕಾದ್ರೂ ಕೂಡ ವಿಚಾರ ಮಾಡಿ ನಿರ್ಧಾರ ಮಾಡ್ತಾರಂತೆ ಆದರೆ ಇವರಿಗೆ ಒಂದು ಸತಿ ಒಮ್ಮೆ ಅನಾರೋಗ್ಯ ಬಂದರೆ ಯಾವುದೇ ಆರೋಗ್ಯದ ಹಾನಿ ಜ್ವರ ಇತ್ಯಾದಿಗಳೆಲ್ಲ ಬಂದರೆ ಬೇಗ ಪರಿಹಾರ ಆಗಲ್ಲಂತೆ ತುಂಬ ಸಮಯ ಇಳಿಯುತ್ತಂತೆ ಇವರ ವಿಶೇಷ ಗುಣ ಅಂತ ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಸಹಾಯ ಮಾಡುವ ಸ್ವಭಾವ ಇವರದು ವಿಶೇಷ ಇಂಥ ವಿಶೇಷ ಗುಣ ಇವರಲ್ಲಿರುತ್ತಂತೆ ಅದೇ ರೀತಿಯಾಗಿ ಇವರಿಗೆ ಗ್ರಹಕ್ಕೆ ಅಧಿಪತಿ ಯಾರು ಅಂತ ಹೇಳಿದ್ರೆ ಸೂರ್ಯ ಅಂತೆ ಇವರಿಗೆ ಅದೃಷ್ಟ ರತ್ನ ಯಾವುದು ಅಂತ ಹೇಳಿದ್ರೆ ಮಾಣಿಕ್ಯ ಅಂತೆ ಅದೃಷ್ಟದ ಬಣ್ಣ ಕೆಂಪು ಅದೃಷ್ಟದ ದಿನ ರವಿವಾರ ಮತ್ತೆ ಬುಧವಾರ ಅಂತೆ ಅದೃಷ್ಟದ ದೇವತೆ ಸೂರ್ಯನಾರಾಯಣ ದೇವರಂತೆ ಅದೃಷ್ಟದ ಸಂಖ್ಯೆ ಒಂದು ಐದು ಮತ್ತೆ ಒಂಬತ್ತು ಅದೃಷ್ಟದ ದಿನಾಂಕ ಒಂದು ಹತ್ತು ಹತ್ತೊಂಬತ್ತು ಮತ್ತೆ ಇಪ್ಪತ್ತೆಂಟು ಆಗಿರುತ್ತೆ ಈ ಸಿಂಹರಾಶಿಯವರ ಪ್ಲವಸಂವತ್ಸರದ ವಿಶೇಷ ಫಲವನ್ನು ವಿಚಾರ ಮಾಡೋಣ ಈ ಸಿಂಹ ಅವರಿಗೆ ಬಹಳ ದೇವಾನುಕೂಲ ಇದೆ ಆದ್ರೂ ಕೂಡ ಮಿಶ್ರ ಫಲ ಅಂತೆ ಸುಖ ಮತ್ತೆ ದುಃಖ ಎರಡು ಫಲ ಈ ವರ್ಷದಲ್ಲಿ ಪ್ರಾಪ್ತಿಯಾಗುತ್ತೆ ಗುರುವು ಏಳನೇ ರಾಶಿಯಲ್ಲಿ ಇರೋದ್ರಿಂದಾಗಿ ಬಹಳ ದೇವ ದೇವತಾ ಅನುಗ್ರಹ ಹೆಚ್ಚಾಗಿರುತ್ತೆ ಇವರಿಗೆ ಈ ವರ್ಷದಲ್ಲಿ ಇವರು ಏನು ಕೆಲಸ ಕಾರ್ಯ ಕೆಲಸ ಕಾರ್ಯಾದಿಗಳೆಲ್ಲ ಕೈಗೊಡುತ್ತಂತೆ ಇವರು ಏನು ಕೆಲಸ ಕಾರ್ಯಾದಿಗಳೆಲ್ಲ ಹಿಂದೆ ತಡೆ ಇಳಿದಿರ್ತಾರೋ ಆ ತಡೆ ಇಳಿದಂತಹ ಕೆಲಸ ಕಾರ್ಯಾದಿಗಳೆಲ್ಲ ಕೈಗೂಡುತ್ತಂತೆ ಆದರೆ ಏಪ್ರಿಲ್ ಮೇ ತಿಂಗಳಲ್ಲಿ ಸ್ವಲ್ಪ ಆರೋಗ್ಯದ ವಿಚಾರ ದೇಹದಲ್ಲಿ ಬರತಕ್ಕಂಥ ಆರೋಗ್ಯದ ವಿಚಾರ ಅನಾರೋಗ್ಯದ ವಿಚಾರದಲ್ಲಿ ವಿಶೇಷವಾಗಿ ಕಾಳಜಿ ವಹಿಸಬೇಕಾಗುತ್ತೆ ಆರೋಗ್ಯ ಹಾನಿಯಾಗುವ ಸಾಧ್ಯತೆ ಇದೆ ಜಾಗೃತೆಯಾಗಿರಬೇಕು ಕೆಲಸ ಕಾರ್ಯದಲ್ಲಿ ವಿಘ್ನ ಬರುವ ಸಾಧ್ಯತೆ ಇದೆ ಏಪ್ರಿಲ್ ಮೇಯಲ್ಲಿ ದಾಂಪತ್ಯ ಜೀವನದಲ್ಲೂ ಕೂಡ ತೊಂದರೆ ಬರುವ ಸಾಧ್ಯತೆ ಇದೆ ಸ್ವಲ್ಪ ನಾಶ ಆಗುತ್ತೆ ವ್ಯವಹಾರದಲ್ಲಿ ಧನಹಾನಿ ಇತ್ಯಾದಿಗಳೆಲ್ಲ ಶುಭ ಫಲಗಳಿದೆ ಇನ್ನು ಆಗಸ್ಟ್ ಮತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ಇವರಿಗೆ ಶುಭ ಫಲನೇ ದೊರಕುತ್ತೆ ಸ್ಥಾನ ವೃದ್ಧಿ ಮಾಡತಕ್ಕಂಥ ಕೆಲಸದಲ್ಲೆಲ್ಲ ಅಭಿವೃದ್ಧಿ ಆಗುತ್ತೆ ಆರೋಗ್ಯ ಎಲ್ಲ ಸುಧಾರಣೆ ಆಗುತ್ತೆ ಅಕ್ಟೋಬರ್ ತಿಂಗಳಲ್ಲಿ ಸ್ವಲ್ಪ ಅಗ್ನಿಯ ವಿಷಯದಲ್ಲಿ ಬೆಂಕಿಯ ವಿಷಯದಲ್ಲಿ ಸ್ವಲ್ಪ ಜಾಗೃತಿ ಕರೆಂಟ್ ಇತ್ಯಾದಿಗಳೆಲ್ಲ ಮಾಡಬೇಕಾದ್ರೆ ಜಾಗೃತಿಯಾಗಿ ಯಾವುದೇ ಕೆಲಸ ಅಗ್ನಿಯ ಸ ಅಗ್ನಿ ಸಂಬಂಧಿ ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ಜಾಗೃತಿಯಾಗಿರಬೇಕು ಅದೇ ರೀತಿಯಾಗಿ ಮನೆಯಲ್ಲೇ ಚಿಕ್ಕ ಚಿಕ್ಕ ಅಡಚಣೆ ಬರುವ ಸಾಧ್ಯತೆ ಇದೆ ಉದ್ಯೋಗದಲ್ಲಾಗ್ಬೋದು ಅಡಚಣೆ ಆರೋಗ್ಯದಲ್ಲಿ ತೊಂದರೆ ಪ್ರವಾಸದಲ್ಲಿ ಸ್ವಲ್ಪ ದುಃಖ ಆರ್ಥಿಕ ಹಾನಿ ದುಡ್ಡಿನ ವಿಷಯದಲ್ಲಿ ವ್ಯವಹಾರ ವಿಷಯದಲ್ಲಿ ಆಗುವ ಸಂಭವತೆ ಇದೆ ಆದರೆ ನವಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಮತ್ತೆ ಶುಭ ಫಲನೆ ಶತ್ರು ನಾಶ ಆಗುತ್ತೆ ಹೊಸ ಹೊಸ ವಿಚಾರ ಎಲ್ಲ ಯೋಜನೆ ಎಲ್ಲ ಬರುತ್ತಂತೆ ಜನರ ಸಹಾಯ ನಿಮ್ಮಲ್ಲಿ ನಿಮಗೆ ಸಿ ದೊರಕುತ್ತದೆ ಅದೇ ರೀತಿಯಾಗಿ ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಕುಟುಂಬದ ಸಮಸ್ಯೆ ಬರುವ ಸಾಧ್ಯತೆ ಇದೆ ಆರೋಗ್ಯದ ಸಮಸ್ಯೆ ಬರುವ ಸಾಧ್ಯತೆ ಇದೆ ದಾಂಪತ್ಯದಲ್ಲಿ ಸಮಸ್ಯೆ ಬರುವ ಸಾಧ್ಯತೆ ಇರುತ್ತೆ ಸ್ವಲ್ಪ ನಾವು ಜಾಗ ಎಲ್ಲರೂ ಕೂಡ ಜಾಗೃತಿ ಈ ರಾಶಿಯವರು ಅದೇ ರೀತಿಯಾಗಿ ಜನವರಿ ಇತ್ಯಾದಿಗಳಲ್ಲೆಲ್ಲ ಮತ್ತೆ ಸೇಮ್ ಎರಡು ಮಿಶ್ರ ಫಲ ಕೆಲವು ಸತಿ ಶುಭ ಶುಭಲನೂ ಆಗುತ್ತೆ ಕೆಲವು ಸತಿ ಅಶುಭ ವ್ಯಾಪಾರದಲ್ಲಿ ಅಭಿವೃದ್ಧಿನೂ ಆಗುತ್ತೆ ವ್ಯಾಪಾರ ಹಾನಿಯೂ ಕೂಡ ಆಗುವ ಸಂಭವತೆ ಇದೆ ಇವರು ವಿಶೇಷವಾಗಿ ಈ ವರ್ಷದಲ್ಲಿ ಗಣಪತಿಯ ಸೇವೆಯನ್ನು ವಿಶೇಷವಾಗಿ ಮಾಡಬೇಕಂತೆ ಗಣಪತಿಯ ಸೇವೆಯನ್ನು ಮತ್ತೆ ವಿಷ್ಣು ಸಹಸ್ರನಾಮವನ್ನು ವಿಷ್ಣುವನ್ನು ವಿಶೇಷವಾಗಿ ಸೇವೆ ಮಾಡುವುದರಿಂದಾಗಿ ಯಾವುದೇ ಅರಿಷ್ಟ ಫಲ ಇದ್ದರೂ ಕೂಡ ಯಾವುದೇ ವಿಘ್ನ ಬರುವುದಿದ್ದರೂ ಕೂಡ ಅದನ್ನೆಲ್ಲ ಪರಿಹಾರ ಮಾಡಿ ಶುಭ ಫಲನೇ ಪ್ರಾಪ್ತಿಯಾಗುತ್ತೆ ಅಂತ ಸಿಂಹರಾಶಿಯ ಪ್ಲವ ಸಂವತ್ಸರದ ವಿಶೇಷ ಫಲವನ್ನು ವಿಚಾರ ಮಾಡಿದ್ದೇವೆ ಓಂ ಸ್ವಸ್ತಿ ಸರ್ವೇ ಜನ ಸುಖಿನೋ ಬಂತು ಶ್ರೀ ನಮಃ ನಮಃ ಹರಿ ಇನ್ನು ಪ್ಲವ ಸಂವತ್ಸರದ ರಾಶಿಯ ಫಲವನ್ನು ತಿಳಿಯೋಣ ಮೊದಲನೇದಾಗಿ ರಾಶಿಯ ಸ್ವಭಾವವನ್ನು ತಿಳಿಯೋಣ ಕನ್ಯಾ ರಾಶಿ ಬಹಳ ಉತ್ತಮವಾದ ಗುಣವುಳ್ಳವರಾಗಿರ್ತಾರೆ ಯಾವುದೇ ಜಿಜ್ಞಾಸೆ ಇದ್ದರೂ ಕೂಡ ತನ್ನ ಚಾಣಾಕ್ಷಣತನದಿಂದ ಎಲ್ಲವನ್ನು ಕೂಡ ಬಿಡಿಸ್ಕೊತಾರೆ ಬಹಳ ಚಾಣಾಕ್ಷರಾಗಿರ್ತಾರೆ ಇವರು ಶಾಂತ ಸ್ವಭಾವ ಅದೇ ರೀತಿಯಾಗಿ ಒಳ್ಳೆಯ ಸಹನೆ ಉಳ್ಳವರಾಗಿರ್ತಾರೆ ಹಾಗೆ ತುಂಬ ಆಡಂಬರ ಜೀವನವನ್ನು ನಡೆಸ್ತಾ ಇರ್ತಾರೆ ಇವರು ಇತರರಿಗೆ ಬಹಳ ಉಪಕಾರ ಮಾಡ್ತಾ ಇರ್ತಾರೆ ಆಲಸ್ಯದ ನಡವಳಿಕೆಯದ್ದು ಒಳ್ಳೆಯ ಜ್ಞಾಪಕ ಶಕ್ತಿ ಇರುತ್ತೆ ಇವರಿಗೆ ನಂಬಿಕೆ ಪಾತ್ರ ನಂಬಿತಸ್ಥರಾಗಿರ್ತಾರೆ ಇವರು ಸ್ವಪ್ರಯತ್ನದಿಂದನೇ ಗೌರವ ಕೀರ್ತಿ ಮರ್ಯಾದೆ ಇತ್ಯಾದಿಗಳನ್ನೆಲ್ಲ ಗಳಿಸುವವರಾಗ್ತಾರೆ ಅದೇ ರೀತಿಯಾಗಿ ದಯಾ ಉಳ್ಳವರಾಗಿರ್ತಾರೆ ಒಳ್ಳೆಯ ಭಾಷಣಗಾರರು ಕೂಡ ಆಗಿರ್ತಾರೆ ಇತರರ ಮನಸ್ಸಿಗೆ ಹಿಂಸೆಯನ್ನು ಕೊಡುವವರಾಗಿರಲ್ಲ ಇವರು ಯಾರಿಗೂ ಕೂಡ ಹಿಂಸೆಯನ್ನು ಕೊಡೋಲ್ಲ ವಿದ್ಯಾವಂತರಾಗಿರ್ತಾರೆ ಅಹಂ ಎಂಬುದು ಇರೋಲ್ಲ ಇವರಿಗೆ ಆದರೆ ಸಾಮಾನ್ಯವಾಗಿ ಇವರಿಗೆ ಆರೋಗ್ಯದ ವಿಷಯದಲ್ಲಿ ತೊಂದರೆ ಇರುತ್ತದೆ ಅದು ಕೂಡ ಉದರ ಉದರ ಸಂಬಂಧಿಯಾದ ತೊಂದರೆ ಯಾವಾಗಲೂ ಕೂಡ ಇರುತ್ತೆ ಇನ್ನು ಇವರ ಅದೃಷ್ಟ ರತ್ನ ಅದೃಷ್ಟ ದೇವತೆ ಇತ್ಯಾದಿಗಳನ್ನೆಲ್ಲ ನೋಡೋಣ ಇನ್ನು ರಾಶಿಗೆ ಅದೃಷ್ಟ ದೇವತೆ ಅಧಿದೇವತೆ ಯಾರು ಅಂದರೆ ಬುಧ ಅದೇ ರೀತಿಯಾಗಿ ಅದೃಷ್ಟ ರತ್ನ ಯಾವುದು ಅಂತ ಹೇಳಿದ್ರೆ ಪಚ್ಚೆ ರತ್ನ ಅದೃಷ್ಟ ಬಣ್ಣ ಯಾವುದು ಅಂದರೆ ಹಸಿರು ಮತ್ತು ಹಳದಿ ಅದೃಷ್ಟದ ದಿನ ಯಾವುದು ಅಂದರೆ ಬುಧ ಮತ್ತು ಸೋಮವಾರ ಆಗಿರುತ್ತೆ ಅದೃಷ್ಟದ ದೇವತೆ ಗಣಪತಿಯಾಗಿರ್ತಾರೆ ಅದೃಷ್ಟದ ಸಂಖ್ಯೆ ಎರಡು ಮೂರು ಐದು ಆರು ಏಳು ಅದೃಷ್ಟದ ದಿನಾಂಕ ಐದು ನಾಲ್ ಹದಿನಾಲ್ಕು ಇಪ್ಪತ್ತ್ಮೂರಾಗಿರುತ್ತೆ ಅದೇ ರೀತಿಯಾಗಿ ಕನ್ಯಾರಾಶಿಯ ಪ್ಲವ ಸಂವತ್ಸರದ ಫಲವನ್ನು ನೋಡೋಣ ಈ ವರ್ಷ ಕನ್ಯಾರಾಶಿಯವರಿಗೆ ಬರೀ ಮಿಶ್ರ ಫಲ ಶುಭ ಫಲಕ್ಕಿಂತ ಜಾಸ್ತಿ ಅಶುಭ ಫಲನೇ ಇದೆ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದರೂ ಕೂಡ ವಿಚಾರ ಮಾಡಿ ಕೆಲಸವನ್ನು ಮುಂದುವರಿಸಬೇಕಾಗತ್ತೆ ಯಾಕೆಂದರೆ ಈ ವರ್ಷ ಪಂಚಮದಲ್ಲಿ ಶನಿ ಇದ್ದಾನೆ ಷಷ್ಠಿ ಆರನೇ ಸ್ಥಾನದಲ್ಲಿ ಗುರು ಇದ್ದಾನೆ ನವಮದಲ್ಲಿ ರಾಹು ಸಂಚಾರ ಮಾಡ್ತಾ ಇದ್ದಾನೆ ಅದರಿಂದಾಗಿ ಬಹಳಷ್ಟು ಅಶುಭ ಫಲವೇ ಪಡೆಯುವರಾಗಿರ್ತೀರ ಕೆಲಸ ಕಾರ್ಯಾದಿಗಳೆಲ್ಲ ಸಮಯಕ್ಕೆಲ್ಲ ಸರಿಯಾಗಿ ಆಗುವುದಿಲ್ಲ ಅದರಿಂದ ಬಹಳ ನೀರಾಸೆಯು ಕೂಡ ಆಗುವ ಸಾಧ್ಯತೆ ಇದೆ ಆರೋಗ್ಯದ ಕಡೆಗೆ ಬಹಳ ಗಮನ ಕೊಡಬೇಕು ಇವರು ಆದರೆ ಸ್ವಜನರ ಸಹವಾಸದಿಂದ ಮಿಶ್ರ ಫಲ ಶುಭ ಮತ್ತು ಅಶುಭ ಫಲ ಎರಡೂ ಕೂಡ ಉಂಟಾಗುತ್ತೆ ಆದರೆ ಬೇರೆಯವರಲ್ಲಿ ಜಾಸ್ತಿ ವಿಶ್ವಾಸ ಇಡಬಾರ್ದು ಇವರು ಇಟ್ಟರೆ ಅದರಿಂದ ತೊಂದರೆನೇ ಆಗುತ್ತೆ ಕೆಲಸ ಕಾರ್ಯದಲ್ಲೆಲ್ಲ ತೊಂದರೆ ಆರ್ಥಿಕ ಹಾನಿ ಬಂದು ಕುಟುಂಬ ವರ್ಗದಿಂದ ವಿರಸ ಆಗುತ್ತೆ ದೈಹಿಕವಾಗಿ ಆಯಾಸ ತುಂಬ ಆಯಾಸ ಎಲ್ಲ ಇರುತ್ತೆ ಅದೇ ರೀತಿಯಾಗಿ ಜುಲೈ ಮತ್ತು ಆಗಸ್ಟ್ನಲ್ಲಿ ಭೂ ಸನ್ ಸಂಬಂಧಿ ವ್ಯವಹಾರ ಇತ್ಯಾದಿಗಳೆಲ್ಲ ಉತ್ತಮವಾಗುತ್ತೆ ಯಾವುದೇ ಭೂ ಸಂಬಂಧಿ ಭೂ ಮನೆಯ ಸಂಬಂಧಿ ಯಾವುದೇ ಕೆಲಸ ಕಾರ್ಯಗಳೆಲ್ಲ ಇದ್ದರೆ ಅದನ್ನೆಲ್ಲ ನೆರವೇರುತ್ತೆ ಮತ್ತೆ ಧನಾರ್ಜನೆಯಾಗುತ್ತದೆ ಸಂಪತ್ತು ಹಣ ಇತ್ಯಾದಿಗಳೆಲ್ಲ ಬರುವ ಸಾಧ್ಯತೆ ಇದೆ ಇನ್ನು ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಕೆಲಸ ಕಾರ್ಯಾದಿಗಳಲ್ಲಿ ಮತ್ತೆ ಹಾನಿ ಮಿಶ್ರ ಫಲ ಅಶುಭ ಫಲನೆ ಮತ್ತೆ ಹಾನಿ ಧನನಷ್ಟ ಶತ್ರು ಕಾಟ ಎಲ್ಲ ಅಪಪ್ರಚಾರ ಬರುವ ಸಾಧ್ಯತೆ ಇದೆ ನೀವು ಧೈರ್ಯ ಮತ್ತು ಜಾಣತನದಿಂದ ಎದುರಿಸಿದ್ರೆ ಎಲ್ಲ ಪರಿಹಾರ ಆಗುತ್ತೆ ಅದೇ ರೀತಿಯಾಗಿ ಅಗ್ನಿಭಯ ಅನಾರೋಗ್ಯ ಪ್ರವಾಸದಲ್ಲಿ ಹಾನಿ ಇತ್ಯಾದಿಗಳೆಲ್ಲ ಆಗುವ ಸಾಧ್ಯತೆ ಇದೆ ಮತ್ತು ಕಾರ್ಯಕ್ಷೇತ್ರ ವಾಸಕ್ಷೇತ್ರಗಳ ಬದಲಾವಣೆ ಆಗುವ ಸಾಧ್ಯತೆ ಇದೆ ನೀವು ಮಾಡುವ ಕೆಲಸ ಕಾರ್ಯದಲ್ಲಿ ಅದು ಬದಲಾವಣೆ ಆಗುವ ಸಾಧ್ಯತೆ ಇದೆ ಅದೇ ರೀತಿಯ ವಾಸ ನೀವು ಮಾಡುವ ವಾಸ ಜಾಗವು ಕೂಡ ಬದಲಾವಣೆ ಆಗುವ ಸಾಧ್ಯತೆ ಇದೆ ಈ ವರ್ಷ ಅದೇ ರೀತಿಯಾಗಿ ನವೆಂಬರ್ ಡಿಸೆಂಬರ್ನಲ್ಲಿ ಸಾಲ ಬಾಧೆ ಕೃಷಿ ನಾಶ ಕೃಷಿಕರಾಗಿದ್ದರೆ ಬೆಳೆಯಿಂದ ನಾಶ ಆಗುವ ಸಾಧ್ಯತೆ ಇದೆ ಹಾನಿ ಹಣ ಹಣದ ವಿಷಯದಲ್ಲಿ ತೊಂದರೆ ಬರುವ ಸಾಧ್ಯತೆ ಇದೆ ಇದೇ ರೀತಿಯಾಗಿ ಅನಿ ಅನೇಕ ಅನಿಷ್ಟ ಫಲವೆಲ್ಲ ಆಗುವ ಸಾಧ್ಯತೆ ಇರುತ್ತೆ ಜನವರಿಯಿಂದ ವರ್ಷಾಂತ್ಯವರೆಗೆ ಮತ್ತೆ ಕಾರ್ಯಸಿದ್ಧಿ ಆರೋಗ್ಯ ಅಭಿವೃದ್ಧಿ ಶತ್ರುನಾಶ ಧನವೃದ್ಧಿ ಇತ್ಯಾದಿಗಳೆಲ್ಲ ಶುಭ ಫಲನೆ ದೊರಕುತ್ತೆ ಅಂದರೆ ಈ ವರ್ಷ ಇವರಿಗೆ ಶುಭ ಫಲ ಮತ್ತು ಅಶುಭ ಫಲ ಎರಡೂ ಕೂಡ ಮಿಶ್ರ ಫಲ ಇವರಿಗಿದೆ ಆದರೆ ಅಶುಭ ಫಲನೇ ಜಾಸ್ತಿ ಇರೋದ್ರಿಂದಾಗಿ ಇವರು ವಿಶೇಷವಾಗಿ ಈ ವರ್ಷದಲ್ಲಿ ಭಗವಂತ ವಿಷ್ಣುವನ್ನು ಅದೇ ರೀತಿಯಾಗಿ ದುರ್ಗೆಯನ್ನು ಸುಬ್ರಹ್ಮಣ್ಯ ದೇವರನ್ನು ಸೇವೆಯ ಮಾನ್ ಮಾಡುವುದರಿಂದಾಗಿ ಇವರಿಗೆ ಇಷ್ಟಾರ್ಥ ಫಲನೆ ಹೊಂದುತ್ತೆ ಎಲ್ಲ ದೋಷಾದಿಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಕನ್ಯಾರಾಶಿಯ ಪ್ಲವ ಸಂವತ್ಸರದ ಫಲವನ್ನು ತಿಳಿಸಿದ್ದಾರೆ ಓಂ ಸ್ವಸ್ತಿ ಶ್ರೀ ಗುರುಭ್ಯೋ ನಮಃ ರೀ ಓಂ ಇನ್ನು ಪ್ಲವ ಸಂವತ್ಸರದ ತುಲಾರಾಶಿಯ ಫಲವನ್ನು ವಿಚಾರ ಮಾಡೋಣ ತುಲಾರಾಶಿಯವರು ಸ್ವಭಾವ ಹಾಗೆ ಗುಣವನ್ನು ವಿಚಾರ ಮಾಡೋಣ ತುಲಾ ರಾಶಿಯವರು ವ್ಯವಹಾರ ಮತ್ತು ವ್ಯಾಪಾರದಲ್ಲಿ ಬಹಳ ಚತುರರಾಗಿರ್ತಾರೆ ಇವರು ಇವರಿಗೆ ಉದ್ಯೋಗ ಸ್ಥಿರವಾಗಿ ಇರಲಾರದು ಯಾವಾಗಲೂ ಕೂಡ ಉದ್ಯೋಗವನ್ನು ಬದಲಾವಣೆ ಮಾಡ್ತಾ ಇರ್ತಾರೆ ಮುಖದಲ್ಲಿ ಅತ್ಯಾಕರ್ಷಣೆ ಇರುತ್ತೆ ಜೀವನದಲ್ಲಿ ಹಂತ ಹಂತವಾಗಿ ಅಭಿವೃದ್ಧಿಯನ್ನು ಹೊಂದ್ ಹೊಂದುವರಾಗಿರ್ತಾರೆ ಇವರು ಯಾವುದೇ ಕೆಲಸವನ್ನು ಧೈರ್ಯವಾಗಿ ಸಾಧಿಸುವ ಗುಣವನ್ನು ಹೊಂದಿರ್ತಾರೆ ಇವರು ನ್ಯಾಯ ಮಾರ್ಗದಲ್ಲಿ ನಡೆಯುವರಾಗಿರ್ತಾರೆ ಇವರು ಕಲೆ ಸಂಗೀತ ನಾಟಕ ನೃತ್ಯ ಇತ್ಯಾದಿಗಳಿಂದ ಕೀರ್ತಿಯನ್ನು ಪಡೆಯುವವರಾಗಿರ್ತಾರೆ ಇತರರಿಗೆ ಸಹಾಯವನ್ನು ಮಾಡುವ ಗುಣವನ್ನು ಹೊಂದಿರ್ತಾರೆ ಪ್ರಯಾಣದಲ್ಲಿ ಬಹಳ ಆಸಕ್ತರಾಗಿರ್ತಾರೆ ಇವರು ಮಾತಿನಲ್ಲಿ ಜಯಿಸುವ ಗುಣ ಇವರದ್ದು ಹಾಗೆ ಮೃದು ಸ್ವಭಾವ ಹಾಗೆ ಆತುರದ ಸ್ವಭಾವ ಇವರಲ್ಲಿ ಇರೋದಿಲ್ಲ ಮನಸ್ಸು ಸ್ವಲ್ಪ ಚಂಚಲೆಯಾಗಿರುತ್ತೆ ಇವರದ್ದು ಸುಖವನ್ನು ಬಯಸುವ ಗುಣ ಆಗಿರುತ್ತೆ ಯಾವಾಗಲೂ ಸುಖವಾಗಿರಬೇಕು ಅಂತ ಅಂದುಕೊಳ್ಳುವ ಗುಣ ಇವರದಾಗಿರುತ್ತೆ ಇವರನ್ನು ಯಾರಿಂದನೂ ಕೂಡ ತಿಳಿಯಲು ಬಹಳ ಕಷ್ಟ ಒಂದೊಂದು ಸತಿ ಒಂದೊಂದು ಮನಸ್ಸಿರುತ್ತೆ ಇವರದ್ದು ಹಾಗೆ ಬಹಳ ನಿಪುಣರು ಕೂಡ ಆಗಿರ್ತಾರೆ ಅಧ್ಯಯನಶೀಲರು ಕೂಡ ಆಗಿರ್ತಾರೆ ಈ ಅವರಿಗೆ ಅದೃಷ್ಟ ದೇವತೆ ಮತ್ತು ಅಧಿದೇವತೆ ಯಾರು ಅಂದರೆ ಶುಕ್ರ ಅದೇ ರೀತಿಯಾಗಿ ಅದೃಷ್ಟ ರತ್ನ ಯಾವುದು ಅಂದರೆ ವಜ್ರ ಅದೃಷ್ಟ ಬಣ್ಣ ಬಿಳಿ ಮತ್ತು ನೀಲಿ ಆಗಿರುತ್ತೆ ಅದೃಷ್ಟದ ದಿನ ಶುಕ್ರವಾರ ಮತ್ತು ಸೋಮವಾರ ಆಗಿರುತ್ತೆ ಅದೃಷ್ಟದ ದೇವತೆ ಯಾರು ಅಂದರೆ ಮಹಾಲಕ್ಷ್ಮಿ ಆಗಿರ್ತಾಳೆ ಅದೇ ರೀತಿಯಾಗಿ ಅದೃಷ್ಟದ ಸಂಖ್ಯೆ ಯಾವುದು ಅಂದರೆ ನಾಲ್ಕು ಆರು ಏಳು ಒಂಬತ್ತು ಹಾಗೆ ಅದೃಷ್ಟದ ದಿನ ಯಾವುದು ಅಂದರೆ ಆರು ಹದಿನೈದು ಇಪ್ಪತ್ತ್ನಾಲ್ಕಾಗಿರುತ್ತೆ ಇನ್ನು ತುಲಾರಾಶಿಯ ಈ ಪ್ಲವ ಸಂವತ್ಸರದ ಫಲವನ್ನು ತಿಳಿಯೋಣ ಈ ವರ್ಷದಲ್ಲಿ ಪಂಚಮದಲ್ಲಿ ಗುರು ಸಂಚಾರ ಮಾಡೋದ್ರಿಂದಾಗಿ ಇವರಿಗೆ ಒಳ್ಳೆಯ ದೇವಾನುಕೂಲ ಇದೆ ಹಾಗೆ ನಾಲ್ಕನೇ ಸ್ಥಾನದಲ್ಲಿ ಶನಿ ಇರುವುದರಿಂದಾಗಿ ಮಿಶ್ರ ಫಲ ಅಂದರೆ ಶುಭ ಫಲ ಮತ್ತು ಅಶುಭ ಫಲನೂ ಕೂಡ ಇದೆ ಮತ್ತು ರಾಹುಕೇತು ಇರೋದರಿಂದಾಗಿ ಶುಭ ಫಲನೂ ಕೂಡ ಹೆಚ್ಚಾಗಿದೆ ಇವರಿಗೆ ಇವರಿಗೆ ಏಪ್ರಿಲ್ ತಿಂಗಳಲ್ಲಿ ಕೆಲಸ ಕಾರ್ಯಗಳೆಲ್ಲ ಸಿದ್ಧಿಯಾಗುತ್ತೆ ಆದರೆ ಚಿಕ್ಕ ಚಿಕ್ಕ ಅಡಚಣೆ ಬರುವ ಸಾಧ್ಯತೆಯೂ ಇದೆ ಸ್ವಲ್ಪ ಜಾಗೃತಿಯಾಗಿ ಇರಬೇಕಾಗುತ್ತೆ ಗೃಹ ವಾಹನ ಸೌಕರ್ಯಾದಿಗಳನ್ನೆಲ್ಲ ಹೊಂದುವ ಅದೃಷ್ಟ ಇದೆ ಇವರಿಗೆ ಮೇ ತಿಂಗಳಲ್ಲಿ ಸ್ವಲ್ಪ ಜಾಗೃತಿ ಆಗಿರಬೇಕು ಅನಾರೋಗ್ಯ ಬರುವ ಸಾಧ್ಯತೆ ಇದೆ ಖರ್ಚು ವೆಚ್ಚಗಳೆಲ್ಲ ಮಿತಿ ಮೀರಬಹುದು ಸ್ವಲ್ಪ ಖರ್ಚು ವೆಚ್ಚಗಳನ್ನು ನೋಡಿಕೊಂಡು ಮಾಡಬೇಕಾಗತ್ತೆ ಸಂಸಾರದಲ್ಲಿ ಸ್ವಲ್ಪ ಕಲಹ ಬರುವ ಸಾಧ್ಯತೆ ಇದೆ ಇದೇ ರೀತಿಯಾಗಿ ಚಿಕ್ಕ ಚಿಕ್ಕ ಸಮಸ್ಯೆ ಬರುವ ಸಾಧ್ಯತೆ ಎಲ್ಲ ಇದೆ ಬಹಳ ಜಾಗೃತಿಯಾಗಿರಬೇಕು ಇನ್ನು ಜೂನ್ ತಿಂಗಳಲ್ಲಿ ಜೂನಿಂದ ಸೆಪ್ಟೆಂಬರ್ ತಿಂಗಳವರೆಗೆ ಕೆಲಸ ಕಾರ್ಯಾದಿಗಳೆಲ್ಲ ಸಿದ್ಧಿಯಾಗುತ್ತೆ ಸ್ಥಾನಮಾನ ಮಾನವ ಸ್ಥಾನಮಾನ ಎಲ್ಲ ಸಿಗುತ್ತೆ ಗೌರವ ಸಿಗುತ್ತೆ ಧನ ಅಭಿವೃದ್ಧಿ ಆಗುತ್ತೆ ಅದೇ ರೀತಿಯಾಗಿ ಸ್ವಲ್ಪ ಆರೋಗ್ಯದ ಕಡೆ ಮಾತ್ರ ಸ್ವಲ್ಪ ಜಾಗೃತಿ ವಹಿಸಬೇಕು ಯಾವುದೇ ಕೆಲಸ ಮಾಡಬೇಕಾದರೂ ಕೂಡ ಸ್ವಲ್ಪ ಮುಂಜಾಗು ಮುಂಜಾಗೃತ ಜಾಗೃತರಾಗಿ ವಿಚಾರ ಮಾಡಿ ಕೆಲಸ ಮಾಡಬೇಕಾಗುತ್ತೆ ಇನ್ನು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಕೆಲಸ ಕಾರ್ಯಗಳಿಗೆ ಮತ್ತೆ ವಿಘ್ನ ಧನಹಾನಿ ಹೆಚ್ಚಿನ ಪ್ರಯತ್ನ ಪಟ್ಟರೆ ಕೆಲವೊಂದು ಶುಭ ಫಲ ಲಭಿಸ್ತದೆ ಇವರಿಗೆ ನವೆಂಬರ್ ಮತ್ತು ಡಿಸೆಂಬರ್ನಲ್ಲಿ ಸಾಂಸಾರಿಕ ವಿಷಯದಲ್ಲಿ ಸ್ವಲ್ಪ ಜಾಗೃತಿ ಅಗತ್ಯವಾಗಿರಬೇಕು ಕಾರ್ಯಕ್ಷೇತ್ರಗಳಲ್ಲೆಲ್ಲ ವಿಘ್ನ ಬರುವ ಸಾಧ್ಯತೆ ಇದೆ ಅದೇ ರೀತಿಯಾಗಿ ಕೆಲಸ ಬದಲಾವಣೆ ಆಗುವ ಸಂಭವತೆ ಇದೆ ಶತ್ರು ಕಾಟ ಪ್ರವಾಸದಲ್ಲಿ ದುಃಖ ಅಗ್ನಿಭಯ ಇತ್ಯಾದಿಗಳೆಲ್ಲ ಅನಿಷ್ಟ ಫಲಗಳಿದೆ ಇನ್ನು ಜನವರಿ ಫೆಬ್ರವರಿ ತಿಂಗಳಲ್ಲಿ ವ್ಯಾಪಾರ ವ್ಯವಹಾರ ಆರ್ಥಿಕ ಅಭಿವೃದ್ಧಿ ಆಗುತ್ತೆ ಸಾಂಸಾರಿಕ ಮತ್ತು ವ್ಯವಹಾರ ಕೌಟುಂಬಿಕ ಸಮಸ್ಯೆಗಳಲ್ಲೆಲ್ಲ ಈ ವ್ಯವಹಾರಗಳಲ್ಲೆಲ್ಲ ವಿರಸ ಬರುವ ಸಾಧ್ಯತೆ ಇದೆ ಅದೇ ರೀತಿಯಾಗಿ ಸ್ವಲ್ಪ ಸುಖ ಹಾನಿಯಾಗುವ ಸಾಧ್ಯತೆ ಇದೆ ಕೆಲಸಗಾರರಿಂದ ಸಮಸ್ಯೆ ಬರುವ ಸಾಧ್ಯತೆ ಇದೆ ಅನಾರೋಗ್ಯ ಬರುವ ಸಾಧ್ಯತೆ ಇದೆ ಶತ್ರು ಕಾಟ ಇತ್ಯಾದಿಗಳೆಲ್ಲ ಅಶುಭ ಫಲ ಬರುವ ಸಾಧ್ಯತೆ ಇದೆ ಮತ್ತು ಮುಂದೆ ವರ್ಷಾಂತ್ಯದಲ್ಲಿ ಮತ್ತೆ ಶುಭ ಫಲನೇ ಇವರಿಗೆಲ್ಲ ದೊರಕುತ್ತೆ ಇವರು ಈ ವರ್ಷದಲ್ಲಿ ವಿಶೇಷವಾಗಿ ತುಲಾರಾಶಿಯವರು ಹರಿ ವಿಷ್ಣುವನ್ನು ಹಾಗೆ ಮುಖ್ಯ ಪ್ರಾಣದೇವರು ಮತ್ತೆ ಗುರುಗಳ ಸೇವೆಯಿಂದ ಯಾವುದೇ ಅಶುಭ ಫಲಗಳು ಬರುವುದಿದ್ರೂ ಕೂಡ ಅದೆಲ್ಲ ಪರಿಹಾರ ಆಗಿ ಕಷ್ಟ ನಷ್ಟಾದಿಗಳೆಲ್ಲ ಪರಿಹಾರ ಆಗಿ ಶುಭ ಫಲನೆ ದೊರಕುತ್ತೆ ಅಂತ ತುಲಾರಾಶಿಯ ಪ್ಲವ ಸಂವತ್ಸರದ ಫಲವನ್ನು ತಿಳಿಸಿದ್ದಾರೆ ಸರ್ವೇ ಜನ ಸುಖಿ ನೋ ಓಂ ಸ್ವಸ್ತಿ ಶ್ರೀ ಗುರುಪ್ಯೋ ಹರಿ ಓಂ ಇನ್ನ ಪ್ಲವ ಸಂವತ್ಸರದ ವೃಶ್ಚಿಕ ರಾಶಿಯ ಫಲವನ್ನು ವಿಚಾರ ಮಾಡೋಣ ಹಾಗೆ ವೃಶ್ಚಿಕ ರಾಶಿಯ ಸ್ವಭಾವ ಹಾಗೆ ಗುಣವನ್ನು ವಿಚಾರ ಮಾಡೋಣ ಈ ವೃಶ್ಚಿಕ ರಾಶಿಯವರು ಯಾರೊಂದಿಗೂ ಕೂಡ ಬೆರೆಯೋದಿಲ್ಲ ಇವರು ಯಾವಾಗಲೂ ಸಪ್ರೇಟಾಗಿರ್ತಾರೆ ಇವರು ಯಾವುದೇ ಕೆಲಸ ಮಾಡಿದ್ರೂ ಕೂಡ ರಹಸ್ಯವಾಗಿ ಮಾಡ್ತಾರೆ ಇವರಲ್ಲಿ ಛಲ ಆತ್ಮಸ್ಥೈರ್ಯ ಹೆಚ್ಚಾಗಿರುತ್ತೆ ಇವರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ನೇಹಿತರಿರ್ತಾರೆ ಯಾವಾಗಲೂ ಕೂಡ ಕುಟುಂಬದ ಕ್ಷೇಮವನ್ನೇ ಬಯಸುವರಾಗಿರ್ತಾರೆ ಜೀವನದಲ್ಲಿ ಏನೇ ಮಾಡಿದರೂ ಕೂಡ ಒಂಟಿಯಾಗೇ ಸಾಧಿಸ್ತಾರೆ ಇವರು ಇವರು ಆಸ್ತಿ ಮಾಡುವ ವಿಷಯದಲ್ಲಿ ಸಿದ್ಧ ಹಸ್ತ ಆಗಿರುತ್ತಾರೆ ಇವರು ದೃಢ ನಿರ್ಧಾರ ಇವರಲ್ಲಿರುತ್ತೆ ದೃಢ ನಂಬಿಕೆಯೂ ಇರುತ್ತೆ ಅದೇ ಜೀವನದ ಗುರಿಯಾಗಿರುತ್ತೆ ಇವ್ರದ್ದು ಮಾತಿನ ವಿಷಯದಲ್ಲಿ ಸ್ವಲ್ಪ ಕಠಿಣವಾಗಿರುತ್ತೆ ಇವ್ರದ್ದು ನ್ಯಾಯದಲ್ಲೇ ಜೀವಿಸ್ತಾರೆ ಇವರು ಪ್ರಾಮಾಣಿಕರಾಗಿರ್ತಾರೆ ಹಸನ್ಮುಖರಾಗಿರ್ತಾರೆ ಇವರು ವಿದ್ಯಾವಂತರು ಬುದ್ಧಿವಂತರು ಕೂಡ ಆಗಿರ್ತಾರೆ ಸ್ವಲ್ಪ ಮುಂಗೋಪಿ ಇವರು ಸ್ವಲ್ಪ ಅತೃಪ್ತ ಮನಸ್ಸು ಕೂಡ ಇವರಲ್ಲಿ ಇರುತ್ತೆ ಹಾಗೆ ಹಠ ಸ್ವಭಾವ ಸ್ವಾಭಿಮಾನ ಜಾಸ್ತಿ ಇವರಿಗೆ ಮಿತಭಾಷೆಯಾಗಿರ್ತಾರೆ ಯಾವುದೇ ಮತ್ಸರ ಇರೋದಿಲ್ಲ ಇವರಲ್ಲಿ ಇವರಿಗೆ ಯಾರಾದರೂ ಅವಮಾನ ಇತ್ಯಾದಿಗಳೆಲ್ಲ ಮಾಡಿದ್ರೆ ಅದು ಬಹಳ ಕಾಲವರೆಗೆ ಅದರ ಮನಸ್ಸಿನಲ್ಲಿ ಇಟ್ಕೊಂಡಿರ್ತಾರೆ ಅವರ ಸೇಡು ಸಾಧಾರಣವಾಗಿ ಬೇಗ ಕರಗಿ ಹೋಗುವುದಿಲ್ಲ ಹಾಗೆ ಸಹನ ಶಕ್ತಿಯೂ ಕೂಡ ಇವರಿಗೆ ಕಡಿಮೆ ಇರುತ್ತೆ ಇವರಿಗೆ ಅಧಿದೇವತೆ ಕುಜ ಆಗಿರ್ತಾನೆ ಅದೃಷ್ಟರತ್ನ ಹವಳ ಅದೇ ರೀತಿಯಾಗಿ ಮಾಣಿಕ್ಯ ಅದೃಷ್ಟದ ಬಣ್ಣ ಕೆಂಪು ಮತ್ತು ಹಳದಿ ಆಗಿರುತ್ತೆ ಅದೃಷ್ಟದ ದಿನ ರವಿ ಮತ್ತು ಗುರುವಾರ ಆಗಿರುತ್ತೆ ಅದೃಷ್ಟದ ದೇವತೆ ಯಾರು ಅಂದರೆ ರುದ್ರದೇವರು ಮತ್ತು ಹನುಮಂತ ಮತ್ತು ಅದೃಷ್ಟದ ಸಂಖ್ಯೆ ಒಂದು ಎರಡು ಎಂಟು ಒಂಬತ್ತು ಅದೃಷ್ಟದ ದಿನಾಂಕ ಒಂದು ಹತ್ತು ಮತ್ತೆ ಇಪ್ಪತ್ತೇಳಾಗಿರುತ್ತೆ ಇನ್ನು ಈ ವೃಶ್ಚಿಕ ರಾಶಿಯ ಪ್ಲವ ಸಂವತ್ಸರದ ಫಲವನ್ನು ಈ ವರ್ಷದ ಫಲವನ್ನು ನೋಡೋಣ ಈ ವರ್ಷದಲ್ಲಿ ವರ್ಷದ ಆರಂಭದಲ್ಲಿ ಕುಜನು ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದಾಗಿ ಸ್ವಲ್ಪ ಆರೋಗ್ಯದ ಬಗ್ಗೆ ತೊಂದರೆ ಬರುವ ಸಾಧ್ಯತೆ ಇದೆ ಅದು ಕೂಡ ವಿಶೇಷವಾಗಿ ಕಿತ್ತ ಇತ್ಯಾದಿಗಳೆಲ್ಲ ಬರುವ ಸಾಧ್ಯತೆ ಇದೆ ಸ್ವಲ್ಪ ಹುಷಾರಾಗಿ ಜಾಗೃತೆಯಾಗಿರಬೇಕು ಉದ್ಯೋಗ ಕ್ಷೇತ್ರದಲ್ಲೆಲ್ಲ ಬಹಳ ಆಲಸ್ಯವನ್ನು ಮಾಡುವರಾಗಿರ್ತಾರೆ ತುಂಬ ಆಲಸ್ಯ ಎಲ್ಲ ಬರುತ್ತೆ ಸಾಂಸಾರಿಕದಲ್ಲೂ ಕೂಡ ಸ್ವಲ್ಪ ಕ್ಲೇಶ ಮನಕ್ಲೇಶ ಇತ್ಯಾದಿಗಳೆಲ್ಲ ಆಗುವ ಸಂಭವತೆ ಇದೆ ಹಾಗೆ ನಾಲ್ಕನೇ ಸ್ಥಾನದಲ್ಲಿ ಗುರುವು ಬರುವುದರಿಂದಾಗಿ ವ್ಯವಹಾರ ಮತ್ತು ವ್ಯಾಪಾರದಲ್ಲಿ ಸ್ವಲ್ಪ ಜಾಗೃತಿ ಅಗತ್ಯ ಆಗಿರಬೇಕು ಹಾಗೆ ಶನಿಯು ಕೂಡ ಇರೋದ್ರಿಂದಾಗಿ ಮಿಶ್ರ ಫಲ ಕೆಲವೊಮ್ಮೆ ಶುಭ ಫಲ ಸಿಗುತ್ತೆ ಕೆಲವೊಮ್ಮೆ ಅಶುಭ ಫಲವು ಕೂಡ ದೊರಕುತ್ತದೆ ಹಾಗೆ ಜುಲೈ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಸ್ವಲ್ಪ ಆರೋಗ್ಯದ ಕಡೆ ಬಹಳ ಗಮನ ಕೊಡಬೇಕು ಇವರು ಇವರ ಕೆಲಸ ಕಾರ್ಯ ಎಲ್ಲ ನೆರವೇರುತ್ತೆ ಆದರೆ ತಡವಾಗಿ ಆಗುತ್ತಂತೆ ಎಲ್ಲ ಕೆಲಸ ಹಾಗೆ ಉದರ ರೋಗ ಹೃದಯ ಸಂಬಂಧಿ ರೋಗ ಅನಾರೋಗ್ಯ ಇತ್ಯಾದಿಗಳೆಲ್ಲ ಬರುವ ಸಂಭವತೆ ಇದೆ ಸ್ವಲ್ಪ ಜಾಗೃತಿಯಾಗಿರಬೇಕು ಸಾಂಸಾರಿಕ ಸಮಸ್ಯೆ ಇತ್ಯಾದಿಗಳೆಲ್ಲ ಬರುವ ಸಾಧ್ಯತೆ ಇದೆ ಆದಾಯದಲ್ಲೂ ಕೂಡ ಕಡಿಮೆ ವೇತನ ಬರುವ ಸಾಧ್ಯತೆ ಇದೆ ಏನು ಗಳಿಸ್ತಾ ಇದ್ರೆ ಇಷ್ಟುವರೆಗೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಹಣನೇ ಬರು ಬರುವ ಸಾಧ್ಯತೆ ಇದೆ ಹಾಗೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಮತ್ತೆ ಮಾಡುವ ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ಅಭಿವೃದ್ಧಿ ಬಂಧು ಬಾಂಧವರ ಸಹಕಾರ ಸ್ಥಾನಮಾನ ಗೌರವ ಇತ್ಯಾದಿಗಳೆಲ್ಲ ದೊರಕುತ್ತೆ ಆದರೂ ಕೂಡ ಕೆಲವೊಂದು ಚಿಕ್ಕ ಚಿಕ್ಕ ಅನಿಷ್ಟ ಫಲವು ಕೂಡ ಬರುವ ಸಾಧ್ಯತೆ ಇದೆ ಸ್ವಲ್ಪ ಜಾಗೃತಿಯಾಗಿರಬೇಕು ಇನ್ನು ನವೆಂಬರ್ ತಿಂಗಳಲ್ಲಿ ಮತ್ತೆ ಶತ್ರು ಕಾಟ ಅಶುಭ ಫಲ ಶತ್ರು ಕಾಟ ಉದ್ಯೋಗ ಕ್ಷೇತ್ರದಲ್ಲಿ ಹಿನ್ನಡೆ ಆದಾಯ ಎಲ್ಲ ಕುಸಿತ ಕೋರ್ಟು ಕಚೇರಿ ಇತ್ಯಾದಿಗಳೆಲ್ಲ ಮುಂಜಾಗ್ರತೆ ಅಗತ್ಯ ವ್ಯವಹಾರದಲ್ಲಿ ಇರಬೇಕಾದ್ರೆ ಕೋರ್ಟ್ ಕಚೇರಿ ಇತ್ಯಾದಿ ವ್ಯವಹಾರಗಳ ವ್ಯವಹಾರದಲ್ಲಿರೋರೆಲ್ಲ ಸ್ವಲ್ಪ ಜಾಗೃತಿಯಾಗಿ ಇರಬೇಕಾಗತ್ತೆ ಮಾನಸಿಕವಾಗಿ ಕುಗ್ಗುತ್ತದೆ ಮಾನಸಿಕವಾಗಿ ಕುಗ್ಗುವಿರಿ ನೀವು ಹಾಗೆ ಡಿಸೆಂಬರ್ ಮತ್ತು ಜನವರಿ ತಿಂಗಳಲ್ಲಿ ಮತ್ತೆ ಕಾರ್ಯಕ್ಷೇತ್ರದಲ್ಲಿ ಕಿರಿಕಿರಿ ಪ್ರಯಾಣದಲ್ಲಿ ದುಃಖ ಕೋಟಿಂಗ್ ಕೌಟುಂಬಿಕ ಸಮಸ್ಯೆ ಶತ್ರು ಅಧಿಕಾರಿ ಜನರ ಅಸಹಕಾರದಿಂದ ಸಮಸ್ಯೆಗಳೆಲ್ಲ ಎದುರಾಗುವ ಸಾಧ್ಯತೆ ಇದೆ ನಿಮಗಿಂತ ಮೇಲ್ಮಟ್ಟದಲ್ಲಿರುವ ಅಧಿಕಾರಿಗಳಿಂದ ಸಮಸ್ಯೆ ಬರುವ ಸಾಧ್ಯತೆ ಇದೆ ಮತ್ತು ಮುಂದೆ ವರ್ಷಾಂತ್ಯದವರೆಗೆ ಮತ್ತೆ ಶುಭ ಮತ್ತು ಅಶುಭ ಫಲ ಎರಡೂ ಕೂಡ ಫಲ ಇದೆ ಈ ವೃಶ್ಚಿಕ ರಾಶಿಯವರು ಈ ವರ್ಷದಲ್ಲಿ ವಿಶೇಷವಾಗಿ ಮಾಡಬೇಕಾದದ್ದೇನು ಅಂದರೆ ವಿಷ್ಣು ಪೂಜೆ ಮತ್ತು ಸುಬ್ರಹ್ಮಣ್ಯ ದೇವರ ವಿಶೇಷ ದೇವ ಸೇವೆಯಿಂದ ಇವರಿಗೆ ಏನೇ ಅನಿಷ್ಟ ಫಲ ಬರುವುದಿದ್ರು ಕೂಡ ಅದನ್ನೆಲ್ಲ ಪರಿಹಾರ ಮಾಡಿ ಇಷ್ಟ ಫಲವನ್ನೇ ದೊರಕೋ ಸಾಧ್ಯತೆ ಇದೆ ವಿಶೇಷವಾಗಿ ಇವರು ವಿಷ್ಣು ಮತ್ತು ಸುಬ್ರಹ್ಮಣ್ಯವನ್ನು ವಿಶೇಷವಾಗಿ ಸೇವೆಯನ್ನು ಮಾಡಬೇಕು ಇತಿವೃಶ್ಚಿಕ ಸರ್ವೇ ಜನ ಸುಖಿನೋಗವಂತು ಸಮಸ್ತ ಸನ್ಮಂಗಳಿಬಂಧು ಓಂ ಸ್ವಸ್ತಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಇನ್ನು ಪ್ಲವ ಸಂವತ್ಸರದ ಧನುರ್ ರಾಶಿಯ ಫಲವನ್ನು ವಿಚಾರ ಮಾಡೋಣ ಹಾಗೆ ಧನುರಾಶಿಯ ಸ್ವಭಾವವನ್ನು ವಿಶೇಷವಾಗಿ ವಿಚಾರ ಮಾಡೋಣ ಗುಣ ಮತ್ತು ಸ್ವಭಾವವನ್ನು ಈ ಧನುರ್ ರಾಶಿಯವರು ಬಹಳ ಮೃದು ಸ್ವಭಾವರಾಗಿರ್ತಾರೆ ಹಾಗೆ ನಡೆ ಮತ್ತು ನುಡಿ ಇತರರಿಗಿಂತ ವಿಭಿನ್ನವಾಗಿರುತ್ತೆ ಇವರದು ಯಾವುದೇ ಕೆಲಸವನ್ನು ಮಾಡಬೇಕಾದರೂ ಕೂಡ ಯೋಚನೆ ಮಾಡಿ ಕಾರ್ಯಪ್ರವೃತ್ತಿಯನ್ನು ಮಾಡ್ತಾರೆ ಯಾವುದೇ ಕಾರಣಕ್ಕೂ ಕೂಡ ತಪ್ಪು ದಾರಿಯಲ್ಲಿ ತುಳಿಯುವುದಿಲ್ಲ ಇವರು ವಿಶಾಲವಾದ ಮನೋಭಾವ ಉಳ್ಳವರಾಗಿರ್ತಾರೆ ಇವರ ಹಂಬಲ ದೊಡ್ಡ ದೊಡ್ಡ ಸಾಹಸ ಮಾಡುವ ಹಂಬಲ ಆಗಿರುತ್ತೆ ಇವರದು ಸ್ವಲ್ಪ ನಾಚಿಕೆಯ ಸ್ವಭಾವ ಹಾಗೆ ಸ್ವಲ್ಪ ಜಿಪುಣರು ಕೂಡ ಆಗಿರ್ತಾರೆ ಇವರು ನಿರಂತರ ಅವಿಶ್ರಾಂತವಾದ ದುಡಿಮೆಯನ್ನು ಮಾಡ್ತಾ ಇರ್ತಾರೆ ಇವರು ವಿಶ್ರಾಂತಿಯನ್ನೇ ಪಡುವುದಿಲ್ಲ ಯಾವಾಗಲೂ ಕೆಲಸ 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 ಅಂತ ಅವಿಶ್ರಾಂತವಾದ ದುಡಿಮೆಯನ್ನು ಮಾಡ್ತಾ ಇರ್ತಾರೆ ಚುರುಕು ಸ್ವಭಾವ ಇವರದು ಹಾಗೆ ಶೀಘ್ರವಾಗಿ ಕೆಲಸ ಮಾಡುವ ಸ್ವಭಾವ ಇರುತ್ತೆ ಹಾಗೆ ದಯಾ ದಾಕ್ಷಿಣ್ಯ ಹೊಂದಿರ ಹೊಂದಿರುವವರಾಗಿರುತ್ತಾರೆ ಇವರು ಇವರು ಸ್ವತಂತ್ರವಾಗಿ ಬದುಕುವರಾಗಿರುತ್ತಾರೆ ಸ್ವಲ್ಪ ಆತುರದ ಸ್ವಭಾವ ಇವರದು ಹಾಗೆ ಬಹು ಸೂಕ್ಷ್ಮಗ್ರಾಯಿಯಾಗಿರ್ತಾರೆ ಧರ್ಮವಂತರು ಸತ್ಯವಂತರು ಪ್ರಾಮಾಣಿಕರಾಗಿರ್ತಾರೆ ಇವರು ಇವರಲ್ಲಿ ಯಾವುದೇ ರಹಸ್ಯವೂ ಕೂಡ ಉಳಿಯೋದಿಲ್ಲ ಯಾವುದೇ ಗುಟ್ಟೆ ಹೇಳಿದ್ರೂ ಕೂಡ ಅದು ಬಯಲಾಗಿ ಆಗುತ್ತಂತೆ ಇವರಲ್ಲಿ ರಹಸ್ಯ ಎಂಬುದು ಉಳಿಯೋದಿಲ್ಲಂತೆ ಇವರು ಹಿಡಿದ ಕೆಲಸ ಎಷ್ಟೇ ಅಡ್ಡಿ ಬಂದರೂ ಕೂಡ ಅದನ್ನು ಮಾಡದೆ ಬಿಡೋದಿಲ್ಲ ಅದನ್ನು ಮಾಡಿಯೇ ತಿರ್ತಾರಂತೆ ಇನ್ನು ಧನುರ್ ಅಧಿಪತಿ ಯಾರು ಅಂತ ಹೇಳಿದ್ರೆ ಅಂತೆ ಹಾಗೆ ಧನುರ್ ರಾಶಿಯ ಅದೃಷ್ಟರತ್ನ ಪುಷ್ಯರಾಗ ಅದೃಷ್ಟದ ಬಣ್ಣ ಹಳದಿ ಮತ್ತು ಕೆಂಪು ಅದೃಷ್ಟದ ದಿನ ಗುರುವಾರ ಮತ್ತು ಆದಿತ್ಯವಾರ ಆಗಿರುತ್ತೆ ಅದೃಷ್ಟದ ದೇವತೆ ಯಾರು ಅಂದರೆ ಮಹಾವಿಷ್ಣು ಅದೃಷ್ಟದ ಸಂಖ್ಯೆ ಮೂರು ಒಂದು ನಾಲ್ಕು ಐದು ಹಾಗೆ ಅದೃಷ್ಟದ ದಿನ ಯಾವುದು ಅಂದರೆ ಮೂರು ಹನ್ನೆರಡು ಇಪ್ಪತ್ತೊಂದು ಮತ್ತು ಮೂವತ್ತಾಗಿರುತ್ತೆ ಇವಾಗ ಧನುರಾಶಿಯ ರಾಶಿಯ ಪ್ಲವ ಸಂವತ್ಸರದ ಫಲವನ್ನು ತಿಳಿಯೋಣ ಈ ವರ್ಷದಲ್ಲಿ ಈ ಧನುರಾಶಿಯವರಿಗೆ ಸಾಡೆ ಸಾತ್ ಇರೋದರಿಂದಾಗಿ ಹಾಗೆ ಮೂರನೇ ಸ್ಥಾನದಲ್ಲಿ ಗುರು ಹನ್ನೆರಡನೇ ಸ್ಥಾನದಲ್ಲಿ ಕೇತು ಇರೋದ್ರಿಂದಾಗಿ ಸಾಮಾನ್ಯ ಫಲ ನೀಡುವರ್ತಾರಂತೆ ನೀಡ್ತಾರಂತೆ ಹಾಗೆ ರಾಹು ಕೂಡ ಇರೋದ್ರಿಂದಾಗಿ ಮಿಶ್ರ ಫಲ ಬರುತ್ತೆ ಇವರಿಗೆ ಕೆಲವು ಶುಭ ಕೆಲವು ಅಶುಭ ಈ ವರ್ಷದಲ್ಲಿ ಕೆಲವು ಕೆಲವೊಮ್ಮೆ ಅದೃಷ್ಟ ಕೆಲವೊಮ್ಮೆ ದುರಾದೃಷ್ಟ ಎರಡೂ ಕೂಡ ಬರುವ ಸಾಧ್ಯತೆ ಇದೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಸ್ವಲ್ಪ ಸಾಂಸಾರಿಕ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇದೆ ಸಂಸಾರದ ವಿಷಯದಲ್ಲಿ ಸ್ವಲ್ಪ ಜಾಗೃತಿಯಾಗಿರಬೇಕು ಹಾಗೆಯೇ ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ಅಡಚಣೆ ವಿಘ್ನ ಬರುವ ಸಾಧ್ಯತೆ ಇದೆ ಕೆಲಸಗಾರರಿಂದ ಬಹಳ ಕಿರಿಕಿರಿಯಾಗುವ ಸಾಧ್ಯತೆ ಇದೆ ಅನಾರೋಗ್ಯ ಇತ್ಯಾದಿಗಳೆಲ್ಲ ಬರುವ ಸಾಧ್ಯತೆ ಇದ್ದರೂ ಕೂಡ ಹಣದ ವಿಷಯದಲ್ಲಿ ಲಾಭವೇ ಆಗುತ್ತೆ ಹಾಗೆ ರಾಜಕೀಯದಲ್ಲಿರೋರಿಗೆ ವಿಶೇಷವಾಗಿ ಲಾಭ ಆಗುತ್ತಂತೆ ಹಾಗೆ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಸ್ವಲ್ಪ ಸ್ತ್ರೀ ವಿಚಾರದಲ್ಲಿ ಗೃಹ ಕಲಾಹ ಬಂಧು ಸಮಾಗಮ ಬುದ್ಧಿನಾಶ ಸ್ಥಾನ ಪಲ್ಲಟ ಪ್ರವಾಸ ಮುಂತಾದ ಫಲಗಳಿರ್ಬೋದು ಹಾಗೆ ಖರ್ಚು ವರ್ಚುಗಳು ಕೂಡ ಬಹಳ ಹೆಚ್ಚಾಗುತ್ತೆ ಸಾಲ ಬಾ ಸಾಲ ಬಾಧೆಯು ಕೂಡ ಜಾಸ್ತಿ ಆಗುತ್ತೆ ಇನ್ನು ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಬಂಧು ಸಹಕಾರ ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ಮಿಶ್ರ ಫಲ ಕೆಲವೊಂದು ಸತಿ ಅದೃಷ್ಟ ಕೆಲವೊಂದು ಸತಿ ದುರಾದೃಷ್ಟ ಆಗುವ ಸಾಧ್ಯತೆ ಇದೆ ಆಗುತ್ತೆ ಅದೇ ರೀತಿಯಾಗಿ ಅನಭಿವೃದ್ಧಿಯು ಕೂಡ ಆಗುವ ಸಾಧ್ಯತೆ ಇದೆ ಮತ್ತು ದಣದ ಹಣ ಸಂಪತ್ತಿನ ವಿಷಯದಲ್ಲಿ ಹಣದ ವಿಷಯದಲ್ಲಿ ಅಡಚಣೆ ಅನಾರೋಗ್ಯ ಬರುವ ಸಾಧ್ಯತೆ ಇದೆ ಇನ್ನು ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಮತ್ತೆ ಕಾರ್ಯನಾಶ ವಿಪತ್ತು ದೈಹಿಕ ದುರ್ಬಲತೆ ಇತ್ಯಾದಿಗಳೆಲ್ಲ ಫಲಗಳು ಹೊಂದುವ ಸಾಧ್ಯತೆ ಇದೆ ಆದರೂ ಕೂಡ ಆರೋಗ್ಯದಲ್ಲಿ ಅಭಿವೃದ್ಧಿ ಇರುತ್ತೆ ಕೆಲಸ ಕಾರ್ಯದಲ್ಲಿ ಜಯ ಇರುತ್ತೆ ಅನಿರೀಕ್ಷಿತವಾಗಿ ಅದೃಷ್ಟದಿಂದ ಧನ ಪ್ರಾಪ್ತಿಯಾಗುವ ಸಾಧ್ಯತೆ ಇದೆ ಮತ್ತೆ ಸ್ಥಾನಮಾನ ಗೌರವವನ್ನೆಲ್ಲ ಹೊಂದಿರ ಇನ್ನು ಡಿಸೆಂಬರ್ ತಿಂಗಳಲ್ಲಿ ಮತ್ತೆ ಕೆಲಸ ಕಾರ್ಯಾದಿಗಳೆಲ್ಲ ಕೈಗೂಡಿ ಧನ ಸಂಪಾದನೆ ಆಗುತ್ತದೆ ನಿರೀಕ್ಷಿತ ಯೋಜನೆಗಳೆಲ್ಲ ಕೈಗೂಡುತ್ತದೆ ಮತ್ತು ಜನವರಿ ಫೆಬ್ರವರಿ ತಿಂಗಳಲ್ಲಿ ಸಾಂಸಾರಿಕ ವಿಷಯದಲ್ಲಿ ಮತ್ತೆ ಅಡಚಣೆ ಕಾರ್ಯ ಕಾರ್ಯಹಾನಿ ಶತ್ರು ಕಾಟ ಬಂಧು ವಿರೋಧ ದುಃಖ ಅವಮಾನ ಇತ್ ಆರೋಗ್ಯ ಹಾನಿ ಧನಹಾನಿ ಇತ್ಯಾದಿಗಳೆಲ್ಲ ಅನಿಷ್ಟ ಫಲವೇ ಇದೆ ಮತ್ತು ಮುಂದೆ ವರ್ಷಾಂತ್ಯದಲ್ಲಿ ಮತ್ತೆ ಶುಭ ಫಲನೇ ದೊರಕುತ್ತೆ ಇವರು ವಿಶೇಷವಾಗಿ ಈ ವರ್ಷದಲ್ಲಿ ಮಾಡಬೇಕಾದದ್ದೇನು ಅಂದರೆ ಒಂದು ರುದ್ರದೇವರ ಆರಾಧನೆ ಮತ್ತು ಗುರುಗಳ ಸೇವೆಯನ್ನು ಮಾಡಿದ್ರೆ ಯಾವುದೇ ಅನಿಷ್ಟ ಫಲ ಬರೋದಿದ್ರೂ ಕೂಡ ಅದನ್ನೆಲ್ಲ ಪರಿಹಾರ ಮಾಡಿಕೊಟ್ಟು ಇಷ್ಟಾರ್ಥ ಫಲವನ್ನೇ ಹೊಂದ್ತೀರಾ ಅಂತ ಪ್ಲವ ಸಂವತ್ಸರದ ಧನುರಾಶಿಯ ಫಲವನ್ನು ತಿಳಿಸಿದ್ದಾರೆ ಸರ್ವೇ ಜನ ಸುಖಿನ ಬಂತು ಸಮಸ್ತ ಸನ್ಮಂಗಳಿ ಬವಂತು ಓಂ ಸ್ವಸ್ತಿ ಶ್ರೀ ಗುರುಭ್ಯೋ ಹರಿಹಿ ಓಂ ಇನ್ನು ಪ್ಲವ ಸಂವತ್ಸರದ ಮಕರ ರಾಶಿಯ ಫಲವನ್ನು ತಿಳಿಯೋಣ ವಿಚಾರ ಮಾಡೋಣ ಹಾಗೆ ಮಕರ ರಾಶಿಯ ಸ್ವಭಾವ ಮತ್ತು ಗುಣವನ್ನು ವಿಶೇಷವಾಗಿ ವಿಚಾರಣೆ ಮಾಡೋಣ ಈ ಮಕರ ರಾಶಿಯವರು ಯಾವುದೇ ವಿಷಯವನ್ನು ಕೊಟ್ಟರೂ ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡಿಯೇ ನಿರ್ಧಾರವನ್ನು ತೊಂತಾರೆ ಯಾವುದೇ ವಿದ್ಯೆಯಲ್ಲೂ ಕೂಡ ಇವರಿಗೆ ಸರಿಸಾಟಿ ಇರಲಾರರು ಅಂತೆ ಎಲ್ಲ ವಿದ್ಯೆಯಲ್ಲೂ ಕೂಡ ನಿಪುಣರಾಗಿರ್ತಾರೆ ಆದರೆ ಸ್ವಲ್ಪ ಒರಟುತನ ಇವರಲ್ಲಿರುತ್ತೆ ಹಠವಾದಿ ಹಾಗೆ ಸರ್ವಾಧಿಕಾರ ಮನೋಭಾವ ಉಳ್ಳವರಾಗಿರ್ತಾರೆ ಎಲ್ಲವೂ ಕೂಡ ನಾನೇ ಮಾಡಬೇಕು ಅಂತ ಸರ್ವಾಧಿಕಾರವನ್ನು ತೋರಿಸುವ ಉಳ್ಳವರಾಗಿರ್ತಾರೆ ಹಾಗೆ ಮಾತಿನಲ್ಲಿ ಚತುರರಾಗಿರ್ತಾರೆ ಯಾವುದಕ್ಕೂ ಕೂಡ ಇವರು ಹೆದರೋದಿಲ್ಲ ಹಣವನ್ನು ದುಂದುವೆಚ್ಚ ಮಾಡುವುದಿಲ್ಲ ಸುಮ್ಮ ಸುಮ್ಮನೆ ಖರ್ಚು ಮಾಡುವುದಿಲ್ಲ ಅಂತೆ ಸ್ವಲ್ಪ ಮುಂಗೋಪ ಜಾಸ್ತಿ ಹಾಗೆ ಹೆಚ್ಚು ಸ್ನೇಹಿತರನ್ನು ಹೊಂದಿರೋರಾಗಿರ್ತಾರೆ ಇವರು ಹಾಗೆ ಪ್ರಸಿದ್ಧವಾಗೋದಕ್ಕೋಸ್ಕರ ಅನೇಕ ದಾರಿಯನ್ನು ಕಂಡುಕೊಂಡಿರ್ತಾರಂತೆ ಇವರು ಹಾಗೆ ವಾಕ್ಚಾತುರ್ಯ ಹೆಚ್ಚಿರುತ್ತೆ ಅದೇ ರೀತಿಯಾಗಿ ಸ್ವಲ್ಪ ಸ್ವಾರ್ಥಿಯಾಗಿರ್ತಾರೆ ಇವರು ಗಂಭೀರ ನಿಧಾನ ಸ್ವಭಾವವುಳ್ಳವರಾಗಿರ್ತಾರೆ ಸಹನಶೀಲ ಉಳ್ಳವರಾಗಿರ್ತಾರೆ ಆತ್ಮಸ್ಥೈರ್ಯ ಜಾಸ್ತಿ ಇರುತ್ತೆ ಇವರಲ್ಲಿ ಯಾವುದೇ ಕೆಲಸವನ್ನು ಕೂಡ ಶ್ರದ್ಧೆಯಿಂದ ನಿಷ್ಠೆಯಿಂದ ಮಾಡ್ತಾರೆ ಇವರು ಬಹಳ ಬೇಗನೆ ಯಾರನ್ನು ನಂಬುವುದಿಲ್ಲ ಅಂತ ಇವರು ಯಾವುದೇ ಕೆಲಸ ದೃಢ ಸಂಕಲ್ಪದಿಂದ ಮಾಡಿ ಮುಗಿಸ್ತಾರಂತೆ ಇವರಲ್ಲಿ ಪಿತೃಭಕ್ತಿ ಅಧಿಕ ಆಗಿರುತ್ತೆ ಉತ್ತಮವಾದ ಅಧಿಕಾರ ಆಡಳಿತವನ್ನು ಮಾಡುವವರಾಗಿರ್ತಾರೆ ಇವರು ಆದರೆ ಸ್ವಲ್ಪ ಆರೋಗ್ಯದ ಬಗ್ಗೆ ತೊಂದರೆ ಇರುತ್ತೆ ಯಾವಾಗಲೂ ಕೂಡ ಇವರಿಗೆ ಇನ್ನು ಇವರ ಅಧಿಪತಿ ಯಾರು ಅಂತ ಹೇಳಿದ್ರೆ ಶನೇಶ್ಚರ ಅಂತೆ ಅದೇ ರೀತಿ ಅದೃಷ್ಟ ರತ್ನ ಇವರದು ನೀಲಿ ಮತ್ತು ನೀಲಿ ನೀಲಿ ಬಣ್ಣ ಅಂತೆ ಮತ್ತು ಅದೃಷ್ಟದ ಬಣ್ಣ ಯಾವುದು ಅಂತ ಹೇಳಿದ್ರೆ ನೀಲಿ ಮತ್ತು ಕಪ್ಪು ಅಂತೆ ಅದೃಷ್ಟ ರತ್ನ ನೀಲರತ್ನ ಅದೃಷ್ಟದ ಬಣ್ಣ ನೀಲಿ ಮತ್ತು ಕಪ್ಪು ಆಗಿರುತ್ತೆ ಅದೃಷ್ಟದ ದಿನ ಶನಿವಾರ ಮತ್ತು ಶುಕ್ರವಾರ ಆಗಿರುತ್ತೆ ಅದೃಷ್ಟದ ದೇವತೆ ಶನಿ ಅಂತೆ ಅದೃಷ್ಟದ ಸಂಖ್ಯೆ ಯಾವುದು ಅಂದರೆ ಆರು ಏಳು ಎಂಟು ಅಂತೆ ಅದೃಷ್ಟದ ದಿನಾಂಕ ಯಾವುದು ಅಂತ ಹೇಳಿದ್ರೆ ಎಂಟು ಹದಿನೇಳು ಇಪ್ಪತ್ತಾರು ಆಗಿರುತ್ತಂತೆ ಹಾಗೆ ವಿಶೇಷವಾಗಿ ಮಕರ ರಾಶಿಯವರಿಗೆ ಪ್ಲವ ಸಂವತ್ಸರದ ಫಲ ಯಾವ ರೀತಿ ಇದೆ ಅಂತ ವಿಚಾರ ಮಾಡೋಣ ಇನ್ನು ಜನ್ಮರಾಶಿಯಲ್ಲೇ ಇವರಿಗೆ ಸಾಡೆ ಸಾತ್ ಶನಿ ಇರೋದರಿಂದಾಗಿ ಹಾಗೆ ಎರಡನೇ ಸ್ಥಾನದಲ್ಲಿ ಗುರು ಐದನೇ ಸ್ಥಾನದಲ್ಲಿ ರಾಹು ಇರೋ ಸಂಚಾರ ಮಾಡೋದ್ರಿಂದಾಗಿ ವರ್ಷದ ಆರಂಭದಲ್ಲೇ ಇವರಿಗೆ ದೈವಾನುಕೂಲ ಇದೆ ಎಲ್ಲ ಕಾರ್ಯ ಕೆಲಸಾದಿಗಳೆಲ್ಲ ಆದಿಗಳೆಲ್ಲ ಕೈಗೂಡ್ತದಂತೆ ವ್ಯಾಪಾರ ವ್ಯವಹಾರದಲ್ಲೆಲ್ಲ ಉತ್ತಮವಾದ ಲಾಭವನ್ನು ಗಳಿಸ್ತಾರಂತೆ ಮನೆ ಕೆಲಸ ಇತ್ಯಾದಿಗಳೆಲ್ಲ ಕೈಗೂಡ್ತದೆ ಧನಾರ್ಜನೆ ಇತ್ಯಾದಿಗಳೆಲ್ಲ ಸಂಪತ್ತು ಹಣ ಇತ್ಯಾದಿಗಳೆಲ್ಲ ವ್ಯವಹಾರ ಎಲ್ಲ ಕುದುರುತ್ತಂತೆ ಹಾಗೆ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಸ್ವಲ್ಪ ತೊಂದರೆ ಸುಖ ಹಾನಿ ಸಾಂಸಾರಿಕ ಸಮಸ್ಯೆ ಕೆಲಸಗಾರರ ತೊಂದರೆ ಶತ್ರು ಕಾಟ ಮಕ್ಕಳ ಸಮಸ್ಯೆ ಇತ್ಯಾದಿಗಳೆಲ್ಲ ಎದುರಾದರೂ ಕೂಡ ಇದು ಸ್ವಲ್ಪ ಸಮಯದವರೆಗೆ ನಂತರ ಇವರಿಗೆ ಮತ್ತೆ ಸನ್ಮಾನ ಇತ್ಯಾದಿಗಳೆಲ್ಲ ಉಂಟಾಗುತ್ತೆ ಮತ್ತು ಆರೋಗ್ಯ ಸುಧಾರಣೆ ಸಾಂಸಾರಿಕ ಸುಖ ಧೈರ್ಯಶಾಲಿ ಅದೇ ರೀತಿಯಾಗಿ ಬಂಧು ಸಹಕಾರರ ಸಹಾಯ ಉಂಟಾಗುತ್ತೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಮತ್ತೆ ತೊಂದರೆ ಬರುವ ಸಾಧ್ಯತೆ ಇದೆ ಅದು ಉದರ ಸಂಬಂಧಿ ಹೊಟ್ಟೆಯ ಸಂಬಂಧಿ ಯಾವುದೇ ತೊಂದರೆ ಬರುವ ಸಾಧ್ಯ ಹೊಟ್ಟೆ ನೋವು ಅದೇ ರೀತಿಯಾಗಿ ಹೃದಯ ಸಂಬಂಧಿ ಇತ್ಯಾದಿಗಳೆಲ್ಲ ಅನಾರೋಗ್ಯ ಬರುವ ಸಾಧ್ಯತೆ ಇದೆ ಸ್ವಲ್ಪ ಜಾಗೃತಿಯಾಗಿರಬೇಕು ಸಾಂಸಾರಿಕವಾಗಿ ಸುಖಹಾನಿ ಬಂಧುವಿಯೋಗ ಕೆಲಸ ಕಾರ್ಯದಲ್ಲೇ ಎಲ್ಲ ಅಡಚಣೆ ಎಲ್ಲ ಅದೇ ರೀತಿಯಾಗಿ ಧನಹಾನಿ ಧೈರ್ಯನಾಶ ಇತ್ಯಾದಿಗಳೆಲ್ಲ ಬರುವ ಸಾಧ್ಯತೆ ಇದೆ ಸ್ವಲ್ಪ ಜಾಗೃತಿಯಾಗಿರಬೇಕು ಇನ್ನು ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಇವರಿಗೆ ಮತ್ತೆ ಧನಾಗಮ ಮನೆಯಲ್ಲೆಲ್ಲ ಸುಖ ಅಭಿವೃದ್ಧಿ ಆಸ್ತಿ ಖರೀದಿ ವಿಕ್ರಯದಲ್ಲಿ ಜಯ ಲಾಭ ಉಂ ಲಾಭ ಇತ್ಯಾದಿಗಳೆಲ್ಲ ಉಂಟಾಗುತ್ತಂತೆ ಇನ್ನು ಡಿಸೆಂಬರ್ ಜನವರಿ ತಿಂಗಳಲ್ಲಿ ಕೆಲಸ ಕಾರ್ಯಾದಿಗಳೆಲ್ಲ ಸ್ವಲ್ಪ ತಡವಾಗಿ ಆಗುತ್ತಂತೆ ಆಗುತ್ತೆ ಆದರೆ ತಡವಾಗಿ ಆಗುತ್ತೆ ಆರೋಗ್ಯ ಎಲ್ಲ ಅಭಿವೃದ್ಧಿ ಧನಾಭಿವೃದ್ಧಿ ಶತ್ರುನಾಶ ಧೈರ್ಯ ವೃದ್ಧಿ ಇತ್ಯಾದಿಗಳೆಲ್ಲ ಶುಭ ಫಲನೇ ಇದೆ ಇನ್ನು ಫೆಬ್ರವರಿ ತಿಂಗಳಲ್ಲಿ ಮತ್ತೆ ಸ್ವಲ್ಪ ಆರೋಗ್ಯದ ವಿಷಯದಲ್ಲಿ ತೊಂದರೆ ಅದೇ ವಿಶೇಷವಾಗಿ ಪಿತ್ತ ಇತ್ಯಾದಿಗಳು ನೇತ್ರಬಾಧೆ ಧನಹಾನಿ ಇತ್ಯಾದಿಗಳೆಲ್ಲ ಬರುವ ಸಾಧ್ಯತೆ ಇದೆ ಮುಂದೆ ಮಾರ್ಚ್ ತಿಂಗಳಲ್ಲಿ ಮತ್ತೆ ಪರಿಸ್ಥಿತಿ ಎಲ್ಲ ಉತ್ತಮ ಆಗುತ್ತಂತೆ ಇವರು ವಿಶೇಷವಾಗಿ ಈ ವರ್ಷದಲ್ಲಿ ಆಂಜನೇಯ ಸ್ವಾಮಿಯನ್ನು ಹಾಗೆ ಸುಬ್ರಹ್ಮಣ್ಯ ದೇವರ ಸೇವೆಯನ್ನು ಮಾಡಿದರೆ ವಿಶೇಷವಾಗಿ ಉತ್ತಮವಾದ ಫಲವೇ ಇವರಿಗೆ ದೊರಕುತ್ತಂತೆ ಎಲ್ಲ ಅನಿಷ್ಟ ಎಲ್ಲ ಪರಿಹಾರ ಆಗಿ ಉತ್ತಮವಾದ ಫಲವೇ ಇವರಿಗೆ ಹೊಂದಬೋದಂತೆ ಸರ್ವೇ ಜನಾ ಸುಖಿನೋ ಬಂತು ಸಮಸ್ತ ಸನ್ಮಂಗಳೇ ಇತಿ ಇತಿಮಕರ ಓಂ ಸ್ವಸ್ತಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಇನ್ನು ಪ್ಲವ ಸಂವತ್ಸರದ ಕುಂಭರಾಶಿಯ ಫಲವನ್ನು ವಿಚಾರ ಮಾಡೋಣ ಕುಂಭರಾಶಿಯ ಸ್ವಭಾವ ಮತ್ತು ಗುಣವನ್ನು ವಿಶೇಷವಾಗಿ ಈಗ ವಿಚಾರ ಮಾಡೋಣ ಈ ಕುಂಭರಾಶಿಯವರು ವೇದಾಂತದಲ್ಲಿ ತುಂಬ ಆಸಕ್ತಿ ಉಳ್ಳವರಾಗಿರ್ತಾರೆ ಯಾವುದೇ ಕಾಲದಲ್ಲೂ ಕೂಡ ಇತರರಿಗೆ ತೊಂದರೆಯನ್ನು ಕೊಡುವ ಗುಣ ಇವರದಲ್ಲ ಹಾಗೆ ಮೃದು ಸ್ವಭಾವರಾಗಿರ್ತಾರೆ ತೀಕ್ಷ್ಣ ದೃಷ್ಟಿ ಉಳ್ಳವರಾಗಿರ್ತಾರೆ ಯಾವಾಗಲೂ ಕೂಡ ಉತ್ಸಾಹದಿಂದ ಇರ್ತಾರಂತೆ ಯಾರನ್ನು ನೋಡಿದರೂ ಕೂಡ ಅವರ ಗುಣ ಮತ್ತು ಸ್ವಭಾವವನ್ನು ಹೇಳುವ ಗುಣ ಇವರದಿ ಆಗಿರುತ್ತೆ ರಹಸ್ಯವನ್ನು ಬಹಳ ಜೋಪಾನವಾಗಿ ಕಾಪಾಡಿಕೊಳ್ಳುವವರಾಗಿರ್ತಾರೆ ಸಮಾಜ ಸೇವೆಯಲ್ಲಿ ಅತ್ಯಂತ ಆಸಕ್ತಿ ಉಳ್ಳವರಾಗಿರ್ತಾರೆ ತುಂಬ ಸ್ನೇಹಿತರನ್ನು ಹೊಂದಿರ್ತಾರೆ ಇವರು ಸಹನೆ ನಯ ವಿನಯ ಮಾನವೀಯತೆ ಇತ್ಯಾದಿಗಳೆಲ್ಲ ಗುಣವನ್ನು ಹೊಂದಿರ್ತಾರೆ ಹಾಗೆ ಬುದ್ಧಿವಂತರಾಗಿರ್ತಾರೆ ಯಾವುದೇ ಮತ್ಸರ ದ್ವೇಷ ಇತ್ಯಾದಿಗಳೆಲ್ಲ ಇವರಲ್ಲಿ ಇರುವುದಿಲ್ಲ ಯಾರಿಗೂ ಕೂಡ ತಲೆ ಬಾಗುವುದಿಲ್ಲ ಆದರೆ ಸ್ವಲ್ಪ ಮೊಂಡು ಮತ್ತು ಹಠಮಾರಿ ಸ್ವಭಾವ ಇವರದ್ದಾಗಿರುತ್ತೆ ಇವರನ್ನು ಯಾರಿಂದಲೂ ಕೂಡ ಬದಲಾಯಿಸೋದಕ್ಕಾಗೋದಿಲ್ಲ ಎಲ್ಲರನ್ನೂ ಕೂಡ ಎಲ್ಲರೊಡನೆ ಕೂಡ ನಗುಮುಖದಿಂದ ಬೆರಿರ್ತಾರೆ ಇವರು ಒಳ್ಳೆಯ ಜ್ಞಾನಿಗಳಾಗಿರ್ತಾರೆ ಅದೇ ರೀತಿಯ ವಿದ್ಯಾ ಸಂಪನ್ನರು ಕೂಡ ಆಗಿರ್ತಾರೆ ಇವರಿಗೆ ಕುಂಭರಾಶಿಯವರಿಗೆ ಅಧಿಪತಿ ಶನಿಯಾಗಿರ್ತಾನೆ ಹಾಗೆ ಅದೃಷ್ಟರತ್ನ ನೀಲ ನೀಲಮಣಿ ಅದೇ ರೀತಿಯಾಗಿ ಅದೃಷ್ಟದ ಬಣ್ಣ ನೀಲಿ ಮತ್ತು ಕಪ್ಪು ಆಗಿರುತ್ತೆ ಹಾಗೆ ಅದೃಷ್ಟದ ದಿನ ಶುಕ್ರವಾರ ಶನಿವಾರ ಆಗಿರುತ್ತೆ ಅದೃಷ್ಟದ ದೇವತೆ ಶನಿ ಆಗಿರ್ತಾನೆ ಅದೃಷ್ಟದ ಸಂಖ್ಯೆ ಇವರಿಗೆ ಮೂರು ನಾಲ್ಕು ಆರು ಎಂಟಾಗಿರುತ್ತೆ ಅದೃಷ್ಟದ ದಿನಾಂಕ ಎಂಟು ಹದಿನೇಳು ಇಪ್ಪತ್ತಾರು ಆಗಿರುತ್ತಾರೆ ಅದೇ ರೀತಿಯಾಗಿ ವಿಶೇಷವಾಗಿ ಕುಂಭರಾಶಿಯ ಪ್ಲವ ಸಂವತ್ಸರದ ಫಲವನ್ನು ವಿಚಾರ ಮಾಡೋಣ ಕುಂಭರಾಶಿಯವರಿಗೆ ಜನ್ಮದಲ್ಲೇ ಗುರು ಇದ್ದಾನೆ ಹಾಗೆ ಸಾಡೇಶಾತ್ ಶನಿಯೂ ಕೂಡ ಇರೋದ್ರಿಂದಾಗಿ ಹಾಗೆ ನಾಲ್ಕನೇ ಸ್ಥಾನದಲ್ಲಿ ರಾಹು ಸಂಚಾರ ಮಾಡೋದ್ರಿಂದಾಗಿ ಹತ್ತನೇ ಸ್ಥಾನದಲ್ಲಿ ಕೇತು ಇರೋದರಿಂದಾಗಿ ಈ ವರ್ಷದಲ್ಲಿ ಶುಭ ಶುಭ ಮಿಶ್ರ ಫಲ ಇವರಿಗಿದೆ ಕೆಲವೊಮ್ಮೆ ಶುಭ ಫಲ ಕೆಲವೊಮ್ಮೆ ಅಶುಭ ಫಲ ಎರಡೂ ಕೂಡ ಇವರಲ್ಲಿ ಇದೆ ಈ ವರ್ಷ ಅನುಭವಿಸಬೇಕಾಗುತ್ತೆ ಹಾಗೆ ವರ್ಷದ ಆರಂಭದಲ್ಲೇ ಕಾರ್ಯ ಕೆಲಸ ಇತ್ಯಾದಿಗಳೆಲ್ಲ ವಿಳಂಬ ಆಗು ಆಗುವ ಸಾಧ್ಯತೆ ಇದೆ ಹಾಗೆ ಕೆಲವೊಂದು ಸಮಸ್ಯೆ ಬರುವ ಸಾಧ್ಯತೆ ಇದೆ ಧನಹಾನಿ ಹಾನಿ ಅಸ್ಥಿರ ಬುದ್ಧಿ ಸ್ಥಾನಮಾನ ಗೌರವಾದಿಗಳೆಲ್ಲ ಹಾನಿ ಹಾಗೆ ಆರೋಗ್ಯ ಹಾನಿ ಹೊಟ್ಟೆ ರಕ್ತ ಸಂಬಂಧಿ ಅನೇಕ ಅನಾರೋಗ್ಯ ಬರುವ ಸಾಧ್ಯತೆ ಇದೆ ಸ್ವಲ್ಪ ಆರೋಗ್ಯದ ವಿಷಯದಲ್ಲಿ ಜಾಗೃತಿಯಾಗಿರಬೇಕು ದುಷ್ಟರ ಸಹವಾಸವನ್ನು ಸಹವಾಸದಿಂದ ದೂರವಿಡಬೇಕು ಇಲ್ದಿದ್ರೆ ಹಾನಿಯಾಗುವ ಸಾಧ್ಯತೆ ಇದೆ ಅನೇಕ ಹಾನಿ ಹಾಗೆ ಜೂನ್ ಜುಲೈ ಆಗಸ್ಟ್ ತಿಂಗಳದವರೆಗೆ ಮತ್ತೆ ಮಿಶ್ರಫಲ ಅನುಭವಕ್ಕೆ ಬರುತ್ತದೆ ಕಷ್ಟ ನಷ್ಟಗಳು ಧನಹಾನಿ ಸಾಂಸಾರಿಕ ಸಮಸ್ಯೆಗಳು ಅದೇ ರೀತಿಯಾಗಿ ದೈಹಿಕ ದುರ್ಬಲತೆ ಕಾರ್ಯಕ್ಷೇತ್ರದಲ್ಲಿ ತೊಂದರೆ ಅನಿಷ್ಟ ಫಲ ಇತ್ಯಾದಿಗಳೆಲ್ಲ ಬರುವ ಸಾಧ್ಯತೆ ಇದ್ದರೂ ಕೂಡ ಇವರು ಬಹಳ ಜಾಗೃತಿಯಾಗಿ ಇದ್ದರೆ ಮತ್ತೆ ಆರೋಗ್ಯ ಸುಧಾರಣೆ ಆರ್ಥಿಕ ಅಭಿವೃದ್ಧಿ ಕಾರ್ಯಕ್ಷೇತ್ರದಲ್ಲಿ ಜಯ ದೊರಕುತ್ತದೆ ಇವರು ಸ್ವಲ್ಪ ವಿಚಾರ ಮಾಡಿ ಎಲ್ಲ ಕೆಲಸವನ್ನು ಮಾಡಬೇಕು ಹಾಗೆ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಮತ್ತೆ ಹೊಟ್ಟೆ ಮತ್ತು ಹೃದಯ ಸಂಬಂಧಿ ರೋಗ ಬರುವ ಸಾಧ್ಯತೆ ಇರುತ್ತೆ ಆರೋಗ್ಯ ಹಾನಿಯಾಗುವ ಸಾಧ್ಯತೆ ಇರುತ್ತೆ ಸ್ವಲ್ಪ ಜಾಗೃತಿಯಾಗಿರಬೇಕು ಧನಹಾನಿ ಕಾರ್ಯನಾಶ ಶತ್ರು ಕಾಟ ವ್ಯವಹಾರದಲ್ಲೆಲ್ಲ ಅಡಚಣೆ ಸಾಂಸಾರಿಕ ಸಮಸ್ಯೆ ತೋರ್ಬೋದು ಸ್ವಲ್ಪ ಜಾಗೃತಿಯಾಗಿರಬೇಕು ಇವರು ಹಾಗೆ ಡಿಸೆಂಬರ್ ತಿಂಗಳಲ್ಲಿ ಮತ್ತೆ ಕಾರ್ಯಸಿದ್ಧಿ ಧನವೃದ್ಧಿ ಆರೋಗ್ಯದಲ್ಲಿ ಸುಧಾರಣೆ ಬಂಧು ಸಹಕಾರ ಅದೇ ರೀತಿಯಾಗಿ ಶುಭ ಫಲವೇ ದೊರಕುತ್ತದೆ ಹಾಗೆಯೇ ಮತ್ತೆ ಕಷ್ಟನಷ್ಟಾದಿಗಳು ಕೂಡ ಬರುವ ವರ್ಷದ ಆದಿಯಲ್ಲಿ ಬರುವ ಸಾಧ್ಯತೆ ಇದೆ ಇನ್ನು ವರ್ಷ ಅಂತ್ಯದಲ್ಲಿ ಬರುವ ಸಾಧ್ಯತೆ ಇದೆ ಅದೇ ಆರೋಗ್ಯ ಹಾನಿ ಧನಹಾನಿ ಶತ್ರುಕಾಟ ಸಾಂಸಾರಿಕ ಸಮಸ್ಯೆ ಉದ್ಯೋಗ ಅಡಚಣೆ ಇತ್ಯಾದಿಗಳೆಲ್ಲ ಅನಿಷ್ಟ ಫಲವೂ ಕೂಡ ವರ್ಷಾಂತ್ಯದಲ್ಲಿದೆ ಇವರು ವಿಶೇಷವಾಗಿ ಈ ವರ್ಷದಲ್ಲಿ ವಿಷ್ಣುವನ್ನು ಹಾಗೆ ಹನುಮಂತ ದೇವರನ್ನು ಗುರುಗಳನ್ನು ಹಾಗೆ ಸುಬ್ರಹ್ಮಣ್ಯ ದೇವರನ್ನು ವಿಶೇಷ ಸೇವೆಯನ್ನು ಮಾಡಿದರೆ ಯಾವುದೇ ಅನಿಷ್ಟ ಫಲಾದಿಗಳು ಬರುವುದಿದ್ರೂ ಕೂಡ ಅದೆಲ್ಲ ಪರಿಹಾರವಾಗಿ ಉತ್ತಮವಾದ ಫಲವನ್ನೇ ಹೊಂದಬೋದು ಇಲ್ಲಿ ಕುಂಭರಾಶಿ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಓಂ ಸ್ವಸ್ತಿ ಶ್ರೀ ಗುರುಭ್ಯೋ ನಮ ಓಂ ಇನ್ನು ಪ್ಲವ ಸಂವತ್ಸರದ ಕೊನೆಯ ರಾಶಿ ಮೀನರಾಶಿ ಆ ಮೀನರಾಶಿಯ ಫಲವನ್ನು ವಿಚಾರ ಮಾಡೋಣ ಹಾಗೆ ಮೀನರಾಶಿಯ ಸ್ವಭಾವ ಮತ್ತು ಗುಣವನ್ನು ವಿಚಾರ ಮಾಡೋಣ ಮೀನರಾಶಿಯವರು ಬಹಳ ಆಡಂಬರ ಜೀವನವನ್ನು ಮಾಡುವರಾಗಿರ್ತಾರೆ ಹಾಗೆ ಆಡಂಬರ ಮತ್ತು ಅದ್ದೂರಿ ಜೀವನವನ್ನು ಮಾಡುವರಾಗಿರ್ತಾರೆ ಹಾಗೆ ಸ್ವಲ್ಪ ಆತುರದ ಸ್ವಭಾವ ಉಳ್ಳವರಿವರು ಪರೋಪಕಾರಿಯೂ ಕೂಡ ಆಗಿರುತ್ತಾರೆ ದೇವಭಕ್ತಿ ಹೆಚ್ಚಿರುತ್ತೆ ಸ್ವಲ್ಪ ಮುಂಗೋಪ ಜಾಸ್ತಿ ಆಗಿರುತ್ತೆ ಇವರಲ್ಲಿ ಜಾಸ್ತಿ ಇರುತ್ತೆ ಅದೇ ರೀತಿಯಾಗಿ ಮಾತಿನಲ್ಲಿ ವಶೀಕರಣ ಮಾಡುವ ಶಕ್ತಿ ಇವ್ರದ್ದಾಗಿರುತ್ತೆ ಇವ್ರದ್ದು ಅಗಾಧವಾದ ಕಲ್ಪನಾ ಶಕ್ತಿ ಇರುತ್ತೆ ಹಠವಾದಿಯಾಗಿರ್ತಾರೆ ನೇರ ನುಡಿ ಆಲೋಚನಾ ಶಕ್ತಿ ಹೆಚ್ಚಾಗಿರುತ್ತೆ ಇವರಲ್ಲಿ ಸ್ವಲ್ಪ ಚಂಚಲ ಬುದ್ಧಿ ಉಳ್ಳವರಾಗಿರ್ತಾರೆ ಪರಿಸ್ಥಿತಿಗೆ ಹೊಂದಿಕೊಂಡು ಹೋಗುವವರಾಗಿರ್ತಾರೆ ಏಕಾಂತ ಪ್ರಿಯರಾಗಿರ್ತಾರೆ ವಿಶ್ರಾಂತಿ ಇಲ್ಲದೆ ಕೆಲಸ ಮಾಡುವವರು ನಿರಂತರ ಕೆಲಸ ಮಾಡುವವರಾಗಿರ್ತಾರೆ ವಿನಯವಂತರಾಗಿರ್ತಾರೆ ವಿಧೇಯತೆ ಉಳ್ಳವರಾಗಿರ್ತಾರೆ ಇವರು ಸೌಮ್ಯ ಸ್ವಭಾವ ಇವರಿಗೆ ಪ್ರವಾಸದ ಬಗ್ಗೆ ತುಂಬಾ ಆಸಕ್ತಿ ಉಳ್ಳವರಾಗಿರ್ತಾರೆ ಪರೋಪಕಾರಿಯೂ ಕೂಡ ಆಗಿರ್ತಾರೆ ಈ ಮೀನರಾಶಿಯವರಿಗೆ ಅಧಿಪತಿ ಗುರು ಆಗಿರ್ತಾನೆ ಅದೃಷ್ಟ ರತ್ನ ಪುಷ್ಯರಾಗಿರುತ್ತೆ ಅದೃಷ್ಟದ ಬಣ್ಣ ಹಳದಿ ಮತ್ತು ಹಸಿರಾಗಿರುತ್ತೆ ಅದೃಷ್ಟದ ದಿನ ಬುಧವಾರ ಮತ್ತೆ ಗುರುವಾರ ಆಗಿರುತ್ತೆ ಅದೃಷ್ಟದ ದೇವತೆ ಮಹಾವಿಷ್ಣು ಮತ್ತೆ ಮಹಾವಿಷ್ಣು ಆಗಿರುತ್ತಾರೆ ಅದೃಷ್ಟದ ಸಂಖ್ಯೆ ಎರಡು ಮೂರು ಐದು ಏಳು ಒಂಬತ್ತಾಗಿರುತ್ತೆ ಅದೃಷ್ಟದ ದಿನ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತಾಗಿರುತ್ತೆ ಈ ವರ್ಷದ ಪ್ಲವ ಸಂವತ್ಸರದ ಮೀನರಾಶಿಯ ಫಲವನ್ನು ತಿಳಿಯೋಣ ಇನ್ನು ಈ ವರ್ಷದಲ್ಲಿ ಹನ್ನೆರಡನೇ ರಾಶಿಯಲ್ಲಿ ಗುರುವು ಇರೋದ್ರಿಂದಾಗಿ ಒಳ್ಳೆ ದೇವಾನುಗ್ರಹ ಇವರಿಗೆ ದೇವರ ಅನುಗ್ರಹ ಕಮ್ಮಿಯಾಗಿದೆ ಈ ವರ್ಷ ಹಾಗೆ ಹನ್ನೊಂದನೇ ಸ್ಥಾನದಲ್ಲಿ ಶನಿ ಇರೋದ್ರಿಂದಾಗಿ ಆದಾಯ ಎಲ್ಲ ಉತ್ತಮವಾಗಿರುತ್ತೆ ಇವರಿಗೆ ಒಳ್ಳೆಯ ಸಂಪತ್ತು ಹಣ ಇತ್ಯಾದಿಗಳೆಲ್ಲ ಬರುವ ಸಾಧ್ಯತೆ ಇದೆ ಹಾಗೆ ಮೂರನೇ ಸ್ಥಾನದಲ್ಲಿ ರಾಹು ಇರೋದ್ರಿಂದಾಗಿ ಕೆಲಸ ಕಾರ್ಯದಲ್ಲಿ ಅನುಕೂಲವನ್ನೇ ಮಾಡ್ತಾನೆ ಹಾಗೆ ಒಂಬತ್ತನೇ ಸ್ಥಾನದಲ್ಲಿ ಕೇತು ಇರೋದ್ರಲ್ಲಿ ಸ್ವಲ್ಪ ಅಡೆತಡೆ ಅಡಚಣೆಯೂ ಕೂಡ ಆಗುವ ಸಾಧ್ಯತೆ ಇದೆ ಇವರಿಗೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಸ್ವಲ್ಪ ಪಿತ್ತ ಸಂಬಂಧಿ ದೋಷ ಹಾಗೆ ದೃಷ್ಟಿದೋಷ ಅದೇ ರೀತಿಯಾಗಿ ಅಗ್ನಿ ಹಾನಿ ಅಗ್ನಿಯಿಂದ ಸ್ವಲ್ಪ ಬೆಂಕಿಯ ವಿಷಯದಲ್ಲಿ ಹುಷಾರು ಜಾಗೃತಿಯಾಗಿರಬೇಕು ಅದೇ ರೀತಿಯಾಗಿ ದೃಷ್ಟಿದೋಷ ಇತ್ಯಾದಿಗಳೆಲ್ಲ ಬರುವ ಸಾಧ್ಯತೆ ಇರುತ್ತೆ ಹಾಗೆ ಕಾರ್ಯಕ್ಷೇತ್ರದಲ್ಲೆಲ್ಲ ಬದಲಾವಣೆ ಸ್ಥಾನ ಪಲ್ಲಟ ಮನೆ ಬದಲಾವಣೆ ಕಲಹ ಧನ ಸಮಸ್ಯೆ ಇತ್ಯಾದಿಗಳೆಲ್ಲ ಬರುವ ಸಾಧ್ಯತೆ ಇದೆ ಸ್ವಲ್ಪ ಜಾಗೃತಿಯಾಗಿರಬೇಕು ಇನ್ನು ಜೂನ್ ಜುಲೈಯಲ್ಲಿ ತಿಂಗಳಲ್ಲಿ ಇವರಿಗೆ ಆರೋಗ್ಯದ ಬಗ್ಗೆ ಸುಧಾರಣೆ ಆಗುತ್ತೆ ಆರ್ಥಿಕ ಅಭಿವೃದ್ಧಿ ಆಗುತ್ತೆ ಪದೋನ್ನತಿ ಗೃಹಯೋಗ ಅದೇ ರೀತಿಯಾಗಿ ಧನಯೋಗವು ಎಲ್ಲವೂ ಕೂಡ ಉತ್ತಮವಾಗುತ್ತದೆ ಇನ್ನು ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಎಲ್ಲ ರೀತಿ ಸಮಸ್ಯೆ ಯಾವ ಯಾವುದೇ ಸಮಸ್ಯೆ ಇದ್ದರೂ ಅದಕ್ಕೆಲ್ಲ ಪರಿಹಾರ ಕಾಣಬಹುದು ಕೆಲಸ ಕಾರ್ಯಾದಿಗಳೆಲ್ಲ ಕೈಗೂಡುತ್ತೆ ಆರ್ಥಿಕ ಸ್ಥಿತಿಯೆಲ್ಲ ಸುಧಾರಣೆ ಆಗುತ್ತೆ ಶತ್ರುನಾಶ ಆಗುತ್ತೆ ಧೈರ್ಯ ವೃದ್ಧಿ ಹಾಗೂ ಎಲ್ಲ ಶುಭ ಫಲವನ್ನು ಹೊಂತಾರೆ ಇನ್ನು ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಸ್ವಲ್ಪ ದೇಹ ಸಂಬಂಧಿಯಾದ ಅನಾರೋಗ್ಯ ಸಾಂಸಾರಿಕ ಸಮಸ್ಯೆಗಳು ಕೆಲಸ ಕಾರ್ಯದಲ್ಲಿ ಹಾನಿ ಆರ್ಥಿಕ ಅಡಚಣೆ ಇತ್ಯಾದಿಗಳೆಲ್ಲ ಬರುವ ಸಾಧ್ಯತೆ ಇದೆ ಇನ್ನು ಜನವರಿ ಫೆಬ್ರವರಿ ತಿಂಗಳಲ್ಲಿ ಕಾರ್ಯಸಿದ್ಧಿ ಭೂ ಸಂಬಂಧಿ ವ್ಯವಹಾರಗಳಲ್ಲೆಲ್ಲ ಆದಾಯ ಉಂಟಾಗುವ ಸಾಧ್ಯತೆ ಇದೆ ಹಾಗೆ ಕಾರ್ಯಸಿದ್ಧಿ ಅದೇ ರೀತಿಯಾಗಿ ಧನ ಆಗಮನ ಇತ್ಯಾದಿಗಳೆಲ್ಲ ಉತ್ತಮ ಫಲ ಇದೆ ಆರೋಗ್ಯ ಎಲ್ಲ ಸುಧಾರಣೆ ಆಗುತ್ತೆ ಸ್ಥಾನ ಗೌರಾದಿ ಗೌರವಾದಿಗಳನ್ನೆಲ್ಲ ಹೊಂದುವರಾಗ್ತಾರೆ ಒಳ್ಳೆಯ ಯೋಗ ಇದೆ ಮತ್ತು ಮುಂದೆ ವರ್ಷಾಂತ್ಯದವರೆಗೂ ಕೂಡ ಮತ್ತೆ ಶುಭ ಮತ್ತು ಅಶುಭ ಫಲ ಎರಡೂ ಕೂಡ ಅನುಭವಕ್ಕೆ ಬರುತ್ತದೆ ಇವರು ಈ ವರ್ಷದಲ್ಲಿ ವಿಶೇಷವಾಗಿ ಪ್ಲವ ಸಂವತ್ಸರದಲ್ಲಿ ಹರಿ ಮತ್ತು ವಾಯುದೇವರು ಮತ್ತು ಗುರುಗಳ ಸೇವೆಯಿಂದ ಉತ್ತಮವಾದ ಫಲವನ್ನು ಹೊಂತಾರಂತೆ ಯಾವುದೇ ಅನಿಷ್ಟ ಫಲಾದಿಗಳೆಲ್ಲ ಬರೋದಿದ್ರೆ ಬರುವುದಿದ್ದರೆ ತೊಂದರೆ ಇತ್ಯಾದಿಗಳೆಲ್ಲ ಬರುವುದಿದ್ದರೆ ಅದನ್ನೆಲ್ಲ ಪರಿಹಾರ ಮಾಡಿಕೊಟ್ಟು ಉತ್ತಮವಾದ ಫಲವನ್ನೇ ಹೊಂತಾರಂತೆ ವಿಶೇಷವಾಗಿ ಆದಿತ್ಯಾದಿ ನವಗ್ರಹ ಶುಭ ಇಷ್ಟಾರ್ಥ ಫಲದಾಯಕ ಅಂತ ಇಲ್ಲಿಯವರೆಗೆ ಹನ್ನೆರಡು ರಾಶಿಯ ಫಲವನ್ನು ತಿಳ್ಕೊಂಡ್ವಿ ಈ ಹನ್ನೆರಡು ರಾಶಿಯಲ್ಲೂ ಕೂಡ ಸಂಚಾರ ಮಾಡ್ತಾ ಇರ್ತಾರೆ ಈ ವರ್ಷಕ್ಕೆ ಯಾರು ಅಧಿಪತಿ ಇರ್ತಾರೋ ಆ ಅಧಿಪತಿಯು ಯಾವ ಸ್ಥಾನದಲ್ಲಿ ಸಂಚಾರ ಆ ಗ್ರಹಗಳಿಗೆ ಆ ರಾಶಿಗಳಿಗೆ ಸಂಚಾರ ಮಾಡ್ತಾ ಇರ್ತಾರೋ ಆ ರೀತಿ ಫಲವನ್ನು ಕೊಡ್ತಾರೆ ಎಲ್ಲರಿಗೂ ಕೂಡ ಈ ವರ್ಷ ಪ್ಲವ ಸಂವತ್ಸರದಲ್ಲಿ ಎಲ್ಲರಿಗೂ ಕೂಡ ದೀರ್ಘ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಸದಾ ಸುಖ ಶಾಂತಿಯನ್ನು ಕೊಟ್ಟು ನೆಮ್ಮದಿ ಸಹ ಬಾಳ್ವೆಯನ್ನು ಕೊಟ್ಟು ಸದಾ ಕಾಪಾಡಲಿ ಎಂದು ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ರಾಶಿ ಫಲದ ಅದೇ ರೀತಿಯಾಗಿ ಪ್ಲವ ಸಂವತ್ಸರದ ರಾಶಿಫಲದ ಫಲಾಫಲವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ ಶ್ರೀಕೃಷ್ಣ ಅರ್ಪಣಮಸ್ತು ಹರಿ ಓಂ ಸರ್ವೇ ಜನಾ ಸುಖಿನೋ ಬೋ ಸಮಸ್ತ ಸ್ವಸ್ತಿ ನೋ ಓಂ ಇಮೀತ ಮಶ್ವಿನಾ ಭಗ ಸ್ವಸ್ತಿ ವಿರದಿತಿರತರ್ವಣಾ ಸ್ವಸ್ತಿ ಪೂಷಾ ಸುರೋದುಸ್ವಸ್ತಿ ನ ಪೃಥ್ವೀಸು ಚೇತುನಾ स्वस्त ए वुब्रे स्व स्वस्ति भुवन से स्पति बृहस्पति सर्वागण ये ए स्वस्तयादिथ्यासो अभवंत न्वे विश्वे ए वैश्वान वसुरग्न ये ए देवर्भवस्वस्त य स्वस्ति नो अत्र्पा स्वस्ति मित्रृण स्वस्तिपत रेवते स्वस्ति नईन्द्रश्चाश स्वस्तिनो अदीतिर्गुण महधूत मायस देवता आना स्वस्तिवंता मनोचरेम सूर्याचंद्रम सामी व प्रयात पाशम प्रबद्ये स्वस्ति मित्रे शुभा नोस्त अरिष्टा प्रणश्यंत दुरीता भयानी चातिरस्त शुभं चु ग्रहांत मंगल सर्वे जना सुखिन बुंतु समस्त सन्मंग ओं शातिशाशा हरि वो